गुरवे नमः। कस्तूरी तिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुः करे कंकणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपाल चूडामणि वंशी विभूषितकरान्नवनीरनाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जामि। ओम नारायण नारायण। इदाद नंतर 62ನೇ अध्याय ಏನಿದೆ 62ನಲ್ಲಿ ದಶಮ ಅನಿರುದ್ಧ ಹೇಳಿದ್ದೀವಲ್ಲ ಈಗ ಮಕ್ಕಳ ಜೀವನ ಶ್ರೀಕೃಷ್ಣನ ಮಕ್ಕಳ ಜೀವನ ಹೇಗಿರುತ್ತದೆ ಅದೆಲ್ಲ ಬರುತ್ತದೆ ಈಗ ಅನಿರುದ್ಧನ ಜೀವನ ಅನಿರುದ್ಧನಿಗೆ ಒಂದು ಮದುವೆ ಆಗೇ ಆಯಿತು ಇನ್ನೊಂದು ಮದುವೆ ಇನ್ನೊಂದು ಮದುವೆ ವಿಚಿತ್ರವಾಗಿದೆ ಇದು ಒಂದು ದೊಡ್ಡ ಯುದ್ಧ ಏನೇನೋ ಏನೇನೋ ಆಗುತ್ತದೆ ನೋಡಿ ರಾಜೋವಾಚ ಅಂದರೆ ಪರೀಕ್ಷಿತ್ ಬಾಣಸ್ಯ ತನಯಾಂ ಹಿಂದೆ ಹೇಳಿದ್ದನ ಏನು ಬಾಣಸ್ಯ ತನಯಾಂ ಉಷಾಂ ಉಪಯೇಮೇ ಯದೂತ್ತಮಃ ತತ್ರ ಯುದ್ಧಮಭೂತ್ ಘೋರಂ ಹರಿಶಂಕರಯೋರ್ಮಹತು ಏತತ್ಸರ್ವಂ ಮಹಾಯೋಗಿನ್ ಸಮಾಖ್ಯಾತುಂ ತ್ವಮರ್ಹಸಿ ಇವರು ಹೇಳಲೇ ಇಲ್ಲ ಹೇಳದೆ ಹೇಗೆ ಪ್ರಶ್ನ ಇದೆಲ್ಲ ಏನೇನೋ ಇದೆ ಆಯಿತು ಈಗ ಸ್ವಲ್ಪ ಕೆಲವು ಯೋಚನೆ ಮಾಡಬಾರದು ಹೇಳದೆ ಪ್ರಶ್ನೆ ಹೇಳುವುದು ವಿಚಿತ್ರವಾಗಿದೆ ಬಾಣ ಒಂದು ಬಾಣಾಸುರ ಎಂದೊಬ್ಬನಿರುತ್ತಾನೆ ಬಾಣಾಸುರನಿಗೆ ಒಂದು ಮಗಳು ಅವಳ ಹೆಸರು ಉಷಾ ಬಾಣಾಸುರನ ಮಗಳು ಉಷಾ ಉಷಾಂ ಉಪಯೇಮೇ ಯದೂತ್ತಮಃ ಈ ಯದುವಂಶದಲ್ಲಿ ಅಂದರೆ ಯದುವಂಶದಲ್ಲಿ ಹುಟ್ಟಿರುವವನು ಅಂದರೆ ಶ್ರೀಕೃಷ್ಣನ ಮೊಮ್ಮಗ ಪ್ರದ್ಯುಮ್ನ ಶ್ರೀಕೃಷ್ಣನ ಮಗ ಅವರ ಮಗ ಅನಿರುದ್ಧ ಈ ಅನಿರುದ್ಧ ಆ ಬಾಣಾಸುರನ ಮಗಳಾದ ಉಷೆಯನ್ನು ಮದುವೆ ಮಾಡಿಕೊಳ್ತಾನೆ ತತ್ರ ಯುದ್ಧಮಭೂತ್ ಘೋರಂ ಇವನ ನಿಮಿತ್ತವಾಗಿ ಈ ಅನಿರುದ್ಧನ ನಿಮಿತ್ತವಾಗಿ ಬಾಣಾಸುರನಿಗೆ ಶ್ರೀಕೃಷ್ಣನಿಗೆ ಮಧ್ಯೆ ದೊಡ್ಡ ಯುದ್ಧ ನಡೆಯಿತು ಹರಿಶಂಕರ ಯೋರ್ ಮಹತ್ ಹರಿಶಂಕರ ಏತತ್ಸರ್ವಂ ಮಹಾಯೋಗಿನ್ ಸಮಾಖ್ಯಾತುಂ ತ್ವಮರ್ಹಸಿ ಈ ಯುದ್ಧ ಈ ಕಥೆಯೆಲ್ಲ ನನಗೆ ವಿಸ್ತಾರವಾಗಿ ಹೇಳಿ ಎಂದು ಪ್ರಶ್ನೆ ಕೇಳ್ತಾನೆ ಅದಕ್ಕೆ ಶುಕ ಮಹರ್ಷಿ ಉತ್ತರ ಶ್ರೀ ಶುಕ ಉವಾಚ ಬಾಣಪುತ್ರ ಶತಜ್ಯೇಷ್ಠೋ ಬಲೇರಾಸೀನ್ ಮಹಾತ್ಮನಃ ಏನ ವಾಮನ ರೂಪಾಯ ಹರಯೇ ದಾಯಿ ಮೇದಿನೀ ಬಲಿಚಕ್ರವರ್ತಿ ಎಂದು ಹಿಂದೆ ಇದ್ದ ಹಿಂದೆ ಅವರ ಕಥೆ ಬಂತು ಯಾವಾಗ ಅಷ್ಟಮಸ್ಕಂದದಲ್ಲಿ ಬಲಿಚಕ್ರವರ್ತಿ ಕಥೆ ಬಲಿಚಕ್ರವರ್ತಿ ಯಜ್ಞ ಮಾಡುತ್ತಾ ಇದ್ದರೆ ಅವರು 100 ಅಶ್ವಮೇಧ ಯಾಗಗಳು ಮಾಡಿದ್ದಾನೆ 100 ಅಶ್ವಮೇಧ ಯಾಗಗಳು ಮುಗಿಸಿದ್ದರೆ ಅವರಿಗೆ ಇಂದ್ರ ಪದವೇ ಬರುತ್ತದೆ ಅಂದರೆ ಇಂದ್ರನಾಗುವುದಕ್ಕೆ ಯೋಗ್ಯತೆ ಬರುತ್ತದೆ ಶತಮಖ ಅದಕ್ಕೋಸ್ಕರ ಇಂದ್ರನಿಗೆ ಶತಮಖ ಎಂದು ಹೆಸರು ಹೇಳ್ತಾರೆ ಮಖ ಅಂದರೆ ಯಜ್ಞ 100 ಅಶ್ವಮೇಧ ಯಾಗಗಳು ಮಾಡಿರುವವನಿಗೆ ಇಂದ್ರ ಪದವಿ ಬರುತ್ತದೆ ಆದರೆ ಇಲ್ಲಿ ಬಲಿಚಕ್ರವರ್ತಿ 100ನೇ ಅಶ್ವಮೇಧ ಯಾಗ ಮಾಡ್ತಾ ಇದ್ದಾನೆ ಈ ಅಶ್ವಮೇಧ ಯಾಗ ಪೂರ್ತಿ ಆದರೆ ಈ ಇಂದ್ರನನ್ನು ಇಳಿಸಿ ಇವರನ್ನು ಕೂರಿಸಬೇಕಾಗ್ತದೆ ಆದ್ದರಿಂದ ಈ ಇಂದ್ರ ತುಂಬ ಬೇಜಾರು ಮಾಡಿಕೊಂಡ ಅಯ್ಯೋ ನನ್ನ ಗತಿ ಹೀಗಾಗ್ತಾ ಇದೆ ಆವಾಗ ವಿಷ್ಣು ಮೂರ್ತಿ ವಾಮನ ರೂಪವಾಗಿ ಧರಿಸಿ ವಾಮನ ಅಂದರೆ ಸಣ್ಣ ವಾಮನ ಅಂದರೆ ಏನು ಹೇಳ್ತಾರೆ ಕೊಳ್ಳ ಕೊಳ್ಳ ರೂಪ ಸೊ ಏನ ವಾಮನ ರೂಪಾಯ ಹರಯೇ ದಾಯಿ ಮೇದಿನಿ ಅದರಿಂದ ವಾಮನ ರೂಪವಾಗಿ ಬಂದು ಇವರಿಗೆ ಭೂಮಿಯನ್ನು ದಾನವಾಗಿ ಕೇಳ್ಕೊಡ್ತಾನೆ
ಯಾರಿಗೆ? ಈ ಬಲಿಚಕ್ರವರ್ತಿಗೆ. ಅಂದರೆ ಒಂದು ಬಗೆಯಾಗಿ ನೋಡಿದ್ದರೆ ಆ ಬಲಿಚಕ್ರವರ್ತಿಯನ್ನು ಇಂದ್ರನಿಗೆ ತೊಂದರೆ ಕೊಡ್ತಾ ಇದ್ದಾನೆ ಎಂದು ಅಡ್ಡಿ ತೆಗೆಯುವುದು. ಬಟ್ ಇನ್ನೊಂದು ಬಗೆ, ವಾಮನ ಬಂದು ಬಲಿಚಕ್ರವರ್ತಿಗೆ ಉಪಕಾರನೇ ಮಾಡಿದ, ತೊಂದರೆಯೇನು ಕೊಟ್ಟಿಲ್ಲ. ಏಕೆಂದರೆ ನಿಜವಾದ ಭಕ್ತರಿಗೆ ಮಹನೀಯರಿಗೆ ಅಡ್ಡಿ ಮಾಡಿದಂತೆ ಅನಿಸಿದ್ದರೂ ಅದು ಮತ್ತೊಂದು ರೂಪವಾಗಿ ಉಪಕಾರವೇ ಆಗ್ತದೆ, ಅನುಗ್ರಹವೇ ಆಗುತ್ತದೆ. ಆದ್ದರಿಂದ ಯಾವ ಬಲಿಚಕ್ರವರ್ತಿಗೆ ಸಾಕ್ಷಾತ್ ಬಲಿಚಕ್ರವರ್ತಿಯನ್ನು ಬೇಡಿಕೊಳ್ಳುವುದಕ್ಕೆ ಯಾರ್ಯಾರೋ ಅಲ್ಲ, ಭಗವಂತನೇ ಅವತಾರ ತಗೊಂಡು ಬರಬೇಕಾಯ್ತಲ್ಲ. ಅಂದರೆ ಇವನಿಗೋಸ್ಕರ ಸಾಕ್ಷಾತ್ ವಾಮನ ಮಿಕ್ಕ ನೋಡಿ, ಮಿಕ್ಕ ಅವತಾರಗಳಲ್ಲಿ ಮತ್ಸ್ಯಾವತಾರ ಒಳ್ಳೆಯದೇ, ಲೋಕೋಪಕಾರವೇ. ಕೂರ್ಮಾವತಾರವು ಲೋಕೋಪಕಾರವೇ. ದೇವರು ಅಸುರರು ಅಮೃತಕ್ಕೋಸ್ಕರ ಸಮುದ್ರ ಮಂಥನ ಮಾಡುವುದಾದರೆ ಬಂದು ಕೂರ್ಮಾವತಾರ ಉಪಕಾರ ಮಾಡಿದ, ಯಾರನ್ನು ಸಾಯಿಸಲಿಲ್ಲ, ಯಾರನ್ನು ತೊಂದರೆ ಕೊಟ್ಟಿಲ್ಲ. ಮತ್ಸ್ಯವು ಹಾಗೆ, ಮತ್ಸ್ಯ ಕೂರ್ಮ. ವರಾಹ ಮಾತ್ರ ಭೂಮಿಯನ್ನು ಎತ್ತುವಕ್ಕೆ ಹೋದರೆ ಅವನು ಅಡ್ಡಿ ಬಂದ, ಎರಡೂ ಆಯಿತು. ಲೋಕೋಪಕಾರ ಆಯಿತು, ದುಷ್ಟ ಶಿಕ್ಷಣ ಆಯಿತು, ಎರಡೂ ಆಯಿತು ಅಲ್ಲವೇ. ಲೋಕಕ್ಕೋಪಕಾರ ಏನು? ಭೂಮಿಯನ್ನು ಎತ್ತಬೇಕು, ಸೃಷ್ಟಿ ನಡೆಯಬೇಕು. ಅಸುರ ಅಡ್ಡಿ ಬರ್ತಾನೆ, ಅವರನ್ನು ನಾಶ ಮಾಡಬೇಕು. ಮತ್ಸ್ಯ ಕೂರ್ಮ ವರಾಹ. ನಂತರ ವಾಮನ. ವಾಮನದಲ್ಲಿ ಯಾರನ್ನೂ ನಾಶ ಮಾಡಲಿಲ್ಲ. ಈ ಬಲಿಚಕ್ರವರ್ತಿಗೆ ದಾನ ತಗೊಳ್ತೀನಿ ಎಂದು ಬಂದ, ಇದರಲ್ಲಿ ಯುದ್ಧ ಇಲ್ಲ, ನಾಶವಿಲ್ಲ, ಏನಿಲ್ಲ. ಆದರೆ ಇವರಿಗೆ ಬಂದು ವಿಶ್ವರೂಪ ತೋರಿಸಿ ಇವರನ್ನೇ ಅಲ್ಲಿಂದ ತಗೊಂಡು ಹೋದ. ಯಜ್ಞದ ಫಲವು, ಯಜ್ಞದ ಫಲವೇನು? ಸಾಕ್ಷಾತ್ ಭಗವದ್ ದರ್ಶನವೇ. ಆದರೆ ಇನ್ನೇನು, ಯಜ್ಞವಾಯಿತಲ್ಲ, ಯಜ್ಞ ಸಫಲವಾಯಿತು. ಅದರಿಂದ ಯಜ್ಞ ಸಫಲವಾಗಿ ಆ ಇಂದ್ರನಿಗೆ ಅಡ್ಡಿ ತೆಗೆದುಬಿಟ್ಟ ಅಷ್ಟೇ ಹೊರತು ಬಲಿಚಕ್ರವರ್ತಿಗೇನು ಅನ್ಯಾಯ ಮಾಡಲಿಲ್ಲ. ಅವರಿಗೆ ಭಗವದ್ ದರ್ಶನವಾಯಿತು, ಭೂಮಿಯೆಲ್ಲ ದಾನ ತಗೊಂಡು ಅವರನ್ನು ಬೇರೆ ಕಡೆಗೆ ಬೇರೆ ಲೋಕದಲ್ಲಿಟ್ಟು ಅಲ್ಲೇ ಭಗವಂತ ತಾನು ಸ್ವಯಂ ಆಗಿದ್ದಾನೆ. ವಾಮನದಲ್ಲಿ ಯಾರಿಗೆ ಅನ್ಯಾಯ ತೊಂದರೆಯನ್ನು ಕೊಟ್ಟಿಲ್ಲ. ನರಸಿಂಹ, ಓ ನರಸಿಂಹ ಮೊದಲು ಹೇಳಬೇಕಿತ್ತು. ನರಸಿಂಹದಲ್ಲಿ ಮಾತ್ರ ದುಷ್ಟ ಶಿಕ್ಷಣನೇ ಪ್ರಧಾನ. ಯಾರು? ಹಿರಣ್ಯಕಶಿಪು ಸಂಹಾರನೆ. ಹಿರಣ್ಯಕಶಿಪು ನಾಶ ಮಾಡಿದ್ದರೆ ಪ್ರಹ್ಲಾದ ಬದುಕೇ ಇರ್ತಾನೆ, ಇನ್ನೇನಿಲ್ಲ. ಪ್ರಹ್ಲಾದ ಮೊದಲೇ ಭಕ್ತ, ಪ್ರಹ್ಲಾದನಿಗಿನ್ನು ಹೊಸ ಉಪಕಾರ ಏನು ಬೇಕಾಗಿಲ್ಲ. ಇಲ್ಲಿ ಕೇವಲ ದುಷ್ಟ ಸಂಹಾರ, ನರಸಿಂಹದಲ್ಲಿ ಬೇರೆ ಕೆಲಸನೇ ಇಲ್ಲ, ಕೇವಲ ದುಷ್ಟ ಸಂಹಾರ. ಹಿರಣ್ಯಕಶಿಪುವನ್ನು ನಾಶ ಮಾಡುವುದು. ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ. ನಂತರ ಪರಶುರಾಮ. ಪರಶುರಾಮ ಮಾಡಿದ್ದು ಉಪಕಾರಕ್ಕಿಂತ ಅಪಕಾರನೇ ಹೆಚ್ಚು. ಎಲ್ಲರನ್ನು ಸಾಯಿಸುವುದೇ ಕೆಲಸ, ಒಬ್ಬನಿಗೆ ಉಪಕಾರವಿಲ್ಲ, ಸುಮ್ಮನೆ ಸಾಯಿಸು. ಈಗ ರಾಮಚಂದ್ರನಲ್ಲಿ ರಾವಣ ಸಂಹಾರ, ಧರ್ಮ ಆಚರಣ, ಧರ್ಮ ಆಚರಣ, ತ್ಯಾಗ, ಧರ್ಮ, ಸದ್ಗುಣಗಳನ್ನು ಆಚರಿಸಿ ಲೋಕಕ್ಕೆ ಒಂದು ಒಳ್ಳೆಯ ಧರ್ಮದ ದಾರಿ ತೋರಿಸಿದ್ದಾನೆ ಅಲ್ಲವೇ. ನಂತರ ಶ್ರೀಕೃಷ್ಣ ಹೆಚ್ಚು ರಾಕ್ಷಸರನ್ನು ಸಂಹಾರ ಮಾಡಿದ. ಭಕ್ತರಿಗೆ ಭಕ್ತಿಗೆ ಲೀಲಾ ಮಾತ್ರ ಮಾಡಿ ಎಷ್ಟೋ ಭಕ್ತರನ್ನು ಉದ್ಧರಿಸಿದ, ಉಪದೇಶ ಮಾಡಿದ. ಅರ್ಜುನನಿಗೆ ಭಗವದ್ಗೀತೆ ಉಪದೇಶ, ಉದ್ಧವನಿಗೆ ಉಪದೇಶ, ಗೋಪಿ ಮುಂತಾದವರಿಗೆ ಒಂದು ಭಕ್ತಿ. ಇದು ಭಕ್ತಿಗೆ ತಾನು ಆಧಾರವಾಗಿದ್ದಾನೆ. ಪಾಂಡವರಿಗೆ ಉಪಕಾರ ಮಾಡಿದ್ದಾನೆ, ಯಜ್ಞ ಮಾಡಿಸಿದ್ದಾನೆ, ದುರ್ಜನರನ್ನು ಸಮ. ಶ್ರೀಕೃಷ್ಣ ಅವತಾರದಲ್ಲಿ ಅನೇಕ ಕೆಲಸಗಳು ಮಾಡಿದ. ದುಷ್ಟ ಶಿಕ್ಷಣ, ಶಿಷ್ಟರಕ್ಷಣ, ಭಕ್ತಿಗೆ ಅನುಕೂಲ, ಉಪದೇಶ, ಜ್ಞಾನೋಪದೇಶ, ಅನೇಕ ಕೆಲಸಗಳು ಮಾಡಿದ ಶ್ರೀಕೃಷ್ಣ ಅವತಾರ ಅಲ್ಲವೇ. ಹೀಗೆ ಒಂದೊಂದಿನಲ್ಲಿ ವಾಮನಾವತಾರದಲ್ಲಿ ದುಷ್ಟನನ್ನು ಹಿಂಸಿಸುವುದೇನು ಕಂಡು ಬರಲ್ಲ, ಸಂಹಾರ ನಾಶ ಅಂಥದ್ದೇನು ಕಂಡು ಬರಲ್ಲ. ಆಯಿತು, ಆ ವಾಮನ ರೂಪದಿಂದ ಬಂದು ಬಲಿಚಕ್ರವರ್ತಿಗೆ ಮೇದಿನಿ ಅಂದರೆ ಭೂಮಿಯನ್ನು ದಾನ ತಗೊಂಡ. ಹಾಗೆ ಅಂಥ ಬಲಿಚಕ್ರವರ್ತಿಗೆ ಈಗ ನಂತರ ವಂಶ ನೋಡಬೇಕೆ. ವಂಶ ನೋಡಿದ್ದರೆ ಅವರಿಗೆ 100 ಮಕ್ಕಳಿದ್ದರಂತೆ. ಆ 100 ಮಕ್ಕಳಲ್ಲಿ ಎಲ್ಲರಿಗಿಂತ ಜ್ಯೇಷ್ಠ, ಜ್ಯೇಷ್ಠ ಅಂದರೆ ಹಿರಿಯವನು. ಹಿರಿಯವನು ಯಾರು? ಈ ಬಾಣ, ಬಾಣಾಸುರ. ಅಸುರ ಏಕೆ ಅಂದರೆ ವಂಶ ಅಸುರ. ಇವರು ಬಲಿಚಕ್ರವರ್ತಿ ಅಸುರ ಗುಣ ಇಲ್ಲ, ಬಾಣನಿಗೂ ಇಲ್ಲ, ಒಂದು ಚೂರಿದೆ, ಒಂದು ಚೂರು ಇಲ್ಲ ಎಂದು ಹೇಳಬಹುದು. ಬಲಿಚಕ್ರವರ್ತಿ ಮಾತ್ರ ಒಳ್ಳೆಯವನೇ, ವಂಶ ಅಸುರ, ಎಲ್ಲರೂ ಅಸುರವೇನಲ್ಲ. ಹಾಗೆ ಅದರಿಂದ ಬಲಿಗೆ, ಬಲಿಚಕ್ರವರ್ತಿಗೆ 100 ಮಕ್ಕಳಿದ್ದರು, ಅವರಲ್ಲಿ ಹಿರಿಯ ಮಗು ಬಾಣ. ಏನ ವಾಮನ ರೂಪಾಯ ಹರಯೇ ದಾಯಿ ಮೇದಿನಿ ತಸ್ಯ ಉರಸಸ್ಸು ತೋ ಬಾಣ ಶಿವಭಕ್ತಿರತಸದಾ. ಅವನಿಗೆ 100 ಮಕ್ಕಳಲ್ಲಿ ಔರಸಸ್ಸುತಃ
ತನ್ನ ತನ್ನ ಮಗ ಬಾಣ ಶಿವಭಕ್ತಿ ರತಸದ ಬಾಣ ಶಿವಭಕ್ತ ನಿಜವಾದ ನಿರಂತರವಾಗಿ ಶಿವಭಕ್ತ ಬಾಣ ಮಾನ್ಯೋವದಾನ್ಯೋ ಮಾನ್ಯೋ ಅಂದರೆ ಎಲ್ಲರಿಂದ ಆಧರಿಸತಕ್ಕವನು ಅಷ್ಟು ಸಜ್ಜನ ಧರ್ಮಾತ್ಮ ದೆನ್ ವದಾನ್ಯ ಉದಾರ ವದಾನ್ಯನ ಅಂದರೆ ದಾನಾದಿಗಳು ಮಾಡುತ್ತಾನೆ ವದಾನ್ಯ ಧೀಮಾನ್ ಬುದ್ಧಿವಂತ ಸತ್ಯಸಂಧ ಸತ್ಯ ಸತ್ಯವಚನ ಪಾಲನ ದೃಢವ್ರತ ವ್ರತಗಳನ್ನು ನಿಷ್ಠೆಯಿಂದ ಮಾಡ್ತಾನೆ ನೋಡಿ ಇವೆಲ್ಲ ಸದ್ಗುಣಗಳು ಸತ್ಯಸ್ಯೌರಸಸ್ವತೋ ಬಾಣ ಶಿವಭಕ್ತಿರಥ ಸದ ಶಿವಭಕ್ತ ಗೌರ ಆದರಣೀಯನು ವದಾನ್ಯ ದಾನಶೀಲ ಧೀಮಾನ್ ಬುದ್ಧಿವಂತ ಸತ್ಯಸಂಧ ಅಂದರೆ ಸತ್ಯವನ್ನೇ ಪಾಲಿಸ್ತಾನೆ ದೃಢವ್ರತ ಅಂದರೆ ವ್ರತಗಳನ್ನು ನಿಷ್ಠದಿಂದ ಆಚರಿಸ್ತಾನೆ ಇಷ್ಟೆಲ್ಲ ಸದ್ಗುಣಗಳಿವೆ ಶೋಣಿತಾಕ್ಕೆ ಪುರೇ ರಮ್ಯ ಒಂದು ಶೋಣಿತ ನಗರ ಇದ್ದಂತೆ ಅದು ಏನು ನಗರವೋ ಎಲ್ಲಿದೆಯೋ ಗೊತ್ತಿಲ್ಲ ಶೋಣಿತಾಕ್ಕೆ ಪುರೇ ರಮ್ಯ ಸರಾಜ್ಯ ಮಕರೋತ್ಪುರ ಆವಾಗ ಅವನು ರಾಜ್ಯ ಪರಿಪಾಲನೆ ಮಾಡಿದ ಶೋಣಿತಪುರ ಶೋಣಿತಪುರದಲ್ಲಿ ರಾಜ್ಯ ಪರಿಪಾಲನೆ ಮಾಡುತ್ತಾ ಇದ್ದಾನೆ ಬಲಿಚಕ್ರವರ್ತಿ ಕಥೆಯಲ್ಲ ಅವ್ರದ್ದಾಯ್ತಲ್ಲ ಇದು ಬಾಣನ ಕಥೆ ಬಾಣನ ಕಥೆ ತಸ್ಯ ಶಂಭೋ ಪ್ರಸಾದೇನ ಕಿಂಕರ ಇವತೇ ಮರ ಅವನಿಗೆ ಶಿವಭಕ್ತಿಯಿಂದ ಶಿವನು ಅನುಗ್ರಹ ಮಾಡಿದ ಶಿವಭಕ್ತಿಯಿಂದ ತಸ್ಯ ಶಂಭೋ ಪ್ರಸಾದೇನ ಕಿಂಕರ ಇವತೇ ಮರ ದೇವರೇ ಇಂದ್ರಾದಿ ದೇವರೇ ಇವರಿಗೆ ಸೇವಕರಾಗಿ ಸೇವೆ ಮಾಡುತ್ತಿದ್ದರಂತೆ ಏಕೆ ಶಿವಭಕ್ತಿ ಮಹಿಮೆಯಿಂದ ಶಿವನಲ್ಲಿ ಭಕ್ತಿ ಇರುವುದರಿಂದ ಆ ಭಕ್ತಿಗೆ ಮೆಚ್ಚಿ ದೇವರು ಇವರನ್ನು ಸೇವಕರಾಗಿ ಸೇವೆ ಮಾಡುತ್ತಿದ್ದರಂತೆ ಹಾಗೆ ಮನೆಯಲ್ಲಿ ಇವರ ರಾಜ್ಯ ಏನು ರಾಜಧಾನಿಯಲ್ಲಿ ದೇವರು ಮಿಕ್ಕ ಮನುಷ್ಯರು ಎಲ್ಲರೂ ಸೇವೆ ಮಾಡುತ್ತಾ ಇರುವಾಗ ಏನಾಯಿತು ಒಂದು ದಿವಸ ಸಹಸ್ರ ಬಾಹುರ್ವಾದ್ಯೇನ ತಾಂಡವೇತಿ ತಾಂಡವೇ ಅತೋಷಯನ್ಮೃಡಂ ಇವನಿಗೆ ಸಹಸ್ರ ಬಾಹು ಇದ್ದಂತೆ ಸಾವಿರ ಕೈಗಳು ಅಬ್ಬಬ್ಬಬ್ಬ ಸಾವಿರ ಕೈಗಳು ಹೇಗಿರ್ತದಪ್ಪ ಸಹಸ್ರ ಬಾಹು ಬಾಹುರ್ವಾದ್ಯೇನ ಅವರಿಗೆ ವಾದ್ಯ ಏನದು ವೀಣ ಇನ್ನೇನೋ ಏನೇನೋ ವಾದ್ಯಗಳು ಬಾರಿಸುವುದು ಬರುತ್ತದಂತೆ ಅವರು ಸಾವಿರ ಕೈಗಳಿಂದ ವಾದ್ಯವನ್ನು ಬಾರಿಸುತ್ತಾ ಶಿವನು ತಾಂಡವ ಮಾಡುತ್ತಿದ್ದರೆ ಶಿವನು ಒಂದು ಸಲ ತಾಂಡವ ಮಾಡುತ್ತಿದ್ದ ಆ ತಾಂಡವ ಸಮಯಕ್ಕೆ ಪಕ್ಕಕ್ಕೆ ಸ್ವಲ್ಪ ಮ್ಯೂಸಿಕ್ ಇದ್ದರೆ ತಾಂಡವ ಚೆನ್ನಾಗಿರುತ್ತದಲ್ಲವೇ ಒಬ್ಬ ಡಾನ್ಸ್ ಮಾಡ್ತಾ ಇದ್ದರೆ ಇನ್ನೊಬ್ಬರು ಮ್ಯೂಸಿಕ್ ಮಾಡಬೇಕು ಅದರಿಂದ ಇವರು ಹೋಗಿ ತನ್ನ ಸಾವಿರ ಕೈಗಳಿಂದ ಬಾರಿಸ್ತಾ ಇದ್ದಾನೆ ವಾದ್ಯ ಶಿವ ತಾಂಡವ ಮಾಡ್ತಾ ಇದ್ದಾನೆ ಅವರಿಗೆ ಸಹಕಾರವಾಗಿ ಇವನು ಸಂಗೀತವನ್ನು ಬಾರಿಸ್ತಾ ಇದ್ದಾನೆ ತಾಂಡವೇ ಅತೋಷ ಯತ್ಮಡಂ ಹೀಗೆ ಮಾಡುವುದರಿಂದ ಶಿವ ತುಂಬ ಸಂತೋಷ ಪಟ್ಕೊಂಡ ಇವರ ಭಕ್ತಿ ಇವರ ಸೇವಾ ಪರಾಯಣತೆ ಮೆಚ್ಚಿಕೊಂಡು ಇವರನ್ನು ಸಂತೋಷಗೊಂಡ ಭಗವಾನ್ ಸರ್ವಭೂತೇಶ ಶರಣ್ಯೋ ಭಕ್ತವತ್ಸಲಹ ಅದರಿಂದ ಭಗವಾನ್ ಯಾರು ಶಿವ ಸರ್ವಭೂತೇಶ ಸರ್ವ ಪ್ರಾಣಿಗಳಿಗೆ ಈಶ್ವರನಾದ ಭಗವಾನ್ ಶರಣ್ಯ ಭಕ್ತವತ್ಸಲಹ ಎಲ್ಲರಿಗೆ ಶರಣು ಕೊಡ್ತಾನೆ ಅವರಿಗೆ ಶರಣು ಹೊಕ್ಕಿದರೆ ಅವರಿಗೆ ರಕ್ಷಣೆ ಮಾಡ್ತಾನೆ ಭಕ್ತವತ್ಸಲ ತನ್ನ ಭಕ್ತರ ಮೇಲೆ ಅವರಿಗೆ ವಾತ್ಸಲ್ಯ ಹೆಚ್ಚು ಶಿವನಿಗೆ ಅದಕ್ಕೋಸ್ಕರ ಶಿವನಿಗೆ ಇನ್ನೊಂದು ಹೆಸರಿದೆ ಆಶುತೋಷ ಅಂದರೆ ಬೇಗ ಸಂತೋಷಗೊಳ್ಳುತ್ತಾನೆ ಅವನು ಯಾವುದಾದರೂ ಪೂಜಾ ವ್ರತ ಮಾಡಿದ್ದರೆ ಬೇಗ ಕರಿಗೆ ಹೋಗಿ ಬೇಗ ವರವನ್ನು ಕೊಡ್ತಾನೆ ಅದರಿಂದ ಭಕ್ತವತ್ಸಲ ಅಂತ ಶಿವನು ಮೆಚ್ಚಿ ಸಂತೋಷಗೊಂಡು ಇವರಿಗೆ ಕೇಳಿದ ವರೇಣ ಚಂದ ಯಾಮಾಸ ಅವರಿಗೆ ಹೇಳಿದ ಬಾಣ ನಿನ್ನ ಸೇವದಿಂದ ನಿಮ್ಮ ಸಂಗೀತ ವಾದ್ಯಗಳನ್ನು ಬಾರಿಸುವುದರಿಂದ ನಾನು ಸಂತೋಷಗೊಂಡೆ ನಿನಗೆ ಏನು ಬರಬೇಕೋ ಕೇಳ್ಕೊ ಎಂದು ವರವನ್ನು ಕೇಳ್ಕೊ ಎಂದು ಕೇಳಿದ ಅಯ್ಯೋ ರಾಮ ಅದು ಹಾಕಲೇ ಇಲ್ಲ ಅವರಿಗೆ ಕೇಳಿಸ್ತಾ ಇಲ್ಲ ನಾನು ಮತ್ತೆ ಹೋಗಿ ಈಗ ಕೇಳಿಸ್ತದೆ ಅಷ್ಟು ದೂರ ಅದು ಕೇಳಿಸೋದೇ ಅಲ್ಲ ಆಯಿತು ಈಗ ಕೇಳಿಸ್ತದೆ ಅವರಿಗೆ ಯಾರೇನು ಹೇಳ್ತಾನೆ ಇಲ್ಲ ಯಾರೋ ಹೊಸ ಜನರಿದ್ದಾರೆ ಕೇಳುವರು ಅವ್ರಿಗೆ ಗೊತ್ತಿಲ್ಲ ಬಾಬ ಅದರಿಂದ ಅವರು ಹೇಳಲಿಲ್ಲ ಆಯಿತು ಸೊ ಆ ಬಾಣಾಸುರ ಮೆಚ್ಚಿ ಶಿವ ಅವರಿಗೆ ನೀನು ಏನು ಬರಬೇಕೋ ಕೇಳ್ಕೋ ಎಂದು ಕೇಳಿದ ವರೇಣ ಛಂದ ಯಾಮಾಸ ಸತಂ ವವ್ರೇ ಪುರಾಧಿಪಂ ಅವನು ಶಿವನನ್ನು ಏನು ಕೇಳ್ಕೊಂಡ ಎಲ್ಲರೂ ವರ ಕೇಳ್ಕೊಳ್ತಾರಲ್ಲ ನನಗೆ ಏನು ಹಣ ಬೇಕು ಸಂಪದ ಬೇಕು ರಾಜ್ಯ ಬೇಕು ಮೂರು ಲೋಕಗಳ ಆಧಿಪತ್ಯ ಬೇಕು ಇಂಥದ್ದು ಕೇಳ್ಕೊಳ್ತಾರೆ ಕೆಲವರೇನು ಕೇಳ್ತಾರೆ ಏನೋ ಇಹಲೋಕ ಸುಖಗಳು ಕೇಳ್ತಾರೆ
ಅಲ್ಲವೇ. ಕೆಲವರು ಏನಿಲ್ಲದಿದ್ದರೆ ಅರ್ಥ ಕಾಮ, ಇಹಲೋಕ ಸುಖಗಳು, ಮಕ್ಕಳು, ಪತಿ ಪತ್ನಿ, ಕುಟುಂಬ, ಓ ಮಕ್ಕಳು, ಮೊಮ್ಮಕ್ಕಳು, ಆಸ್ತಿ ಎಲ್ಲ ಕೇಳ್ಕೊಳ್ತಾರೆ. ಅದು ಓಕೆ, ಅರ್ಥ ಮಾಡಿಕೊಳ್ಳಬಹುದು. ಇವನು ಕೇಳಿದ್ದು ವಿಚಿತ್ರ. ಭಕ್ತಿ ಆದರೂ ಕೇಳ್ಕೊಳ್ತಾರೆ, ವೈಕುಂಠ ಪ್ರಾಪ್ತಿ ಕೇಳ್ಕೊಳ್ತಾರೆ, ನಿಮ್ಮ ಸೇವೆ ಇರಬೇಕು, ಅಷ್ಟು ಸಿದ್ಧಿಗಳು ಕೇಳ್ಕೊಳ್ತಾರೆ, ಏನೇನು ಸಿದ್ಧಿ ಬೇಕು ಎಂದು. ಕೆಲವರು ಏನು ಬೇಡ ನಮಗೆ, ನಿಮ್ಮ ಅನನ್ಯ ಭಕ್ತಿ ಬೇಕು ಎಂದು ಕೇಳ್ತಾರೆ. ಇವನು ಏನು ಕೇಳಿದ್ದನೋ ಗೊತ್ತಾ, ವಿಚಿತ್ರ. ಸ ಏಕದಾಹಂ ಗಿರಿಶಂ ಪಾರ್ಶ್ವಸ್ಥಂ ವೀರ್ಯ ದುರ್ಮದಃ ಪುರಾಧಿಪಂ ವವ್ರೇ ಪುರಾಧಿಪಂ. ಒಂದು ನಿಮಿಷ, ಪುರಾಧಿಪಂ ಅಂದರೆ ಏನು? ಪುರಾಧಿಪ ಶಿವನೇ, ಇನ್ನೇನು ಅಲ್ಲವೇ. ಅಷ್ಟೇ, ಪುರಾಧಿಪಂ ಅಂದರೆ ನನ್ನ ನಗರಕ್ಕೆ ರಕ್ಷ ನೀವೇ ಇರಬೇಕು. ಹಾಂ, ಅದು ನನ್ನ ನಗರಕ್ಕೆ. ಯಾವ ನಗರ? ಅವರ ರಾಜಧಾನಿ ನಗರ ಇದೆ ಅಲ್ಲವೇ ಬಾಣನ. ಈ ನಗರಕ್ಕೆ ಅಧಿಪತಿ ನೀವೇ ಆಗಿದ್ದು ಇದರ ರಕ್ಷಣಾ ಭಾರ ನೋಡ್ತಾ ಇರಬೇಕು. ಶಿವ ಆಯಿತು ಎಂದು ಹೇಳಿದ. ಯಾಕೆ? ಇವರ ತಪಸ್ಸುಗೂ ಇವರ ಭಕ್ತಿಗೆ ಮೆಚ್ಚಿ ತಾನೇ ವರ ಕೊಟ್ಟನಲ್ಲ. ಆಯ್ತಪ್ಪ, ನಾನೇ ಇದ್ದು ನಿನ್ನ ನಗರಕ್ಕೆ ನಾನು ರಕ್ಷಕನಾಗಿರ್ತೀನಿ. ಯಾರೋ ಶತ್ರು ರಾಜರು ಬಂದರೆ ಇದು ಒಳ್ಳೆಯದು, ಯಾಕಂದರೆ ಶತ್ರು ರಾಜರು ಬಂದರೆ ಗೆಲ್ಲುವುದು ಕಷ್ಟ. ಅದರಿಂದ ಶತ್ರು ರಾಜರು ಏನು ಅಡ್ಡಿ ಮಾಡದಂತೆ ನೀವು ನಮ್ಮ ನಗರಕ್ಕೆ ರಕ್ಷಕನಾಗಿದ್ದರೆ ನಾನು ಸುಖವಾಗಿ ಇರ್ತೀನಿ ಎಂದು ಕೇಳ್ಕೊಂಡು ಶಿವ ಒಪ್ಪಿಕೊಂಡು ಆಯಿತು ಎಂದು ನಾನೇ ಇರ್ತೀನಿ ಎಂದು ಇದ್ದ. ಸ ಏಕದಾಹಂ, ಸ ಏಕದಾಹ ಗಿರಿಶಂ ಪಾರ್ಶ್ವಸ್ಥಂ ವೀರ್ಯ ದುರ್ಮದಃ. ಈಗ ಇವನಿಗೆ ತೋರಿಸ್ತಾ ಇಲ್ಲ ಬಾಣನಿಗೆ. ಒಂದು ದಿವಸ ಶಿವ ಅಲ್ಲಿ ಕಂಡು ಬಂದಾಗ ಅಲ್ಲೇ ಇರ್ತಾನಲ್ಲ ನಗರ ರಕ್ಷಕ, ಎಲ್ಲ ಕಡೆ ಸರ್ವವ್ಯಾಪಕ ಇರುತ್ತಾನೆ. ಒಂದು ದಿವಸ ಇವನು ಹೇಳ್ತಾನೆ, ಕಿರೀಟೇನ ಅರ್ಕವರ್ಣೇನ. ಶಿವ ಕಂಡು ಬಂದರೆ ಅವನಿಗೆ ಉಚ್ಚ ಆಸನ ಮೇಲೆ ಕೂರಿಸಿ ತನಗೆ ಎಷ್ಟು ಸಂಪದ ಇದೆ ಅಂದರೆ ಅವರಿಗೆ ಕಿರೀಟ, ಚಿನ್ನದ ಕಿರೀಟ ಇತ್ತಂತೆ. ಇಷ್ಟೆಲ್ಲ ಎತ್ತರ ಕಿರೀಟ, ಚಿನ್ನದ ಕಿರೀಟ. ಆ ಚಿನ್ನದ ಕಿರೀಟ ಇಟ್ಕೊಂಡು ಗದ ಆಯುಧಗಳು, ಸೇವಕರು, ಮಂತ್ರಿಗಳು ಎಲ್ಲ ಹೋಗುತ್ತಾ ಶಿವನು ಕಂಡು ಬಂದರೆ ನಮಸ್ಕಾರ ಮಾಡಿ ಅವರ ಪಾದ ಮೇಲೆ ತಲೆಬಿದ್ದು ಆ ಕಿರೀಟ ಸಮೇತ, ಅಲ್ಲವೇ, ಚಿನ್ನದ ಕಿರೀಟ ಸಮೇತ ಪಾದ ಮೇಲೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿದ. ಕಿರೀಟೇನಾರ್ಕವರ್ಕೇಣ ಸಂಸ್ಪೃಶಂತತ್ ಪದಂಬುಜಂ ಹೇಳಿ ಒಂದು ಸ್ತೋತ್ರ ಮಾಡ್ತಾನೆ. ಭಕ್ತನಲ್ಲವೇ ಶಿವಭಕ್ತನೇ. ನಮಸ್ಯೇ ತ್ವಾಂ ಮಹಾದೇವ ಲೋಕಾನಾಂ ಗುರುಮೀಶ್ವರಂ. ಲೋಕಕ್ಕೆ ಗುರು ನೀನೇ, ಶಿವನೇ ಎಲ್ಲ ವಿದ್ಯೆಗಳಿಗೆ ಗುರು, ಎಲ್ಲ ವಿದ್ಯೆಗಳ ಉಪದೇಶ ಶಿವನೇ ಮಾಡ್ತಾನೆ. ಎಲ್ಲ ಮಂತ್ರಗಳಿಗೆ ಗುರು ಶಿವ, ಎಲ್ಲ ವಿದ್ಯೆಗಳಿಗೆ ಗುರು ಶಿವ. ಅದರಿಂದ ಲೋಕಕ್ಕೆ ಗುರು ನೀನೇ, ಅದರಿಂದ ನೀವು ಗುರುವಾಗುವುದರಿಂದ ನಮಸ್ತೆ ತ್ವಾಂ ಮಹಾದೇವ ಲೋಕಾನಾಂ ಗುರುಮೀಶ್ವರಂ. ಲೋಕಕ್ಕೆ ಗುರುವಾಗಿರುವ ನಿನಗೆ ನನ್ನ ನಮಸ್ಕಾರ. ಪುಂಸಾಮಪೂರ್ಣ ಕಾಮಾನಾಂ ಕಾಮಪೂರಾಂ ಕಾಮಪೂರಾಂಗ್ರಿಪಂ ಕಾಮಪೂಹು ಅಮರಾಂಗ್ರಿಪಂ. ನಿಮ್ಮ ಚರಣ ದೇವರು ಪೂಜಿಸುವಂಥ ಚರಣ ನಿನ್ನದು. ನೀ ಅಷ್ಟೇ ಅಲ್ಲ, ನೀವೆಂಥವರಂದರೆ ಪುಂಸಾಂ ಅಪೂರ್ಣ ಕಾಮಾನ. ಈಗ ನೆನಪಾಯಿತು, ಮನುಷ್ಯರಿಗೆ ಯಾರಿಗೆ ಇನ್ನು ಆಸೆಗಳಿರುತ್ತವೋ, ಆಸೆಗಳು ಪೂರೈಸಲಿಲ್ಲವೋ, ಅವರ ಆಸೆಗಳಲ್ಲೆಲ್ಲ ಪೂರೈಸುವುದಕ್ಕೆ ನೀನೇ ಕಲ್ಪವೃಕ್ಷ ಸಮಾನ ಎಂದು ಹೇಳಿದ. ಶಿವನು ನಿಜವೇ ಕಲ್ಪವೃಕ್ಷವೇ. ಯಾವ ಭಕ್ತರಿಗೆ ಏನೇನು ಬೇಕೋ ಬೇಡಿಕೊಂಡರೆ ಅವರು ಪೂರೈಸ್ತಾನೆ. ಅವನು ಹೇಳ್ತಾನೆ, ನೀವೇ ಪುಂಸಾಂ ಅಪೂರ್ಣ ಕಾಮಾನ ಕಾಮಪೂರಮರಂಗ್ರಿಪಂ ಅಂತ ನಿನಗೆ ನನ್ನ ನಮಸ್ಕಾರ. ಆದರೆ ಎಲ್ಲರ ಆಸೆಯನ್ನು ಪೂರೈಸ್ತೀರಲ್ಲ, ನನ್ನ ಆಸೆನೂ ಒಂದು ಪೂರೈಸಿದೆ. ಇನ್ನೊಂದು ಆಸೆ ಇದಾ ಹೇಳು, ಏನು ಬೇಕು? ಶಿವ ಏನು ಕೇಳಲಿಲ್ಲ, ಸುಮ್ಮನೆ ಮುಖ ನೋಡಿದಪ್ಪ ಏನು ಬೇಕು ಎಂದಂತೆ. ಬಾಯ್ದಿಂದ ಏನು ಹೇಳಲಿಲ್ಲ, ಇವನೇ ಕೇಳ್ಕೊಂಡ. ಏನೋ ಗೊತ್ತಾ, ದೋಸಹಸ್ರಂ ತ್ವಯಾ ದತ್ತಂ, ನನಗೆ ನೋಡಿ 1,000 ಕೈಗಳನ್ನು ಕೊಟ್ಟಿದ್ದೀರಿ. 1,000 ಕೈಗಳಿಗೆ ಕೆಲಸನೇ ಇಲ್ಲ, ಬೇಜಾರಾಗ್ತಾ ಇದೆ. 1,000 ಕೈಯಿಂದ ಕೆಲಸ ಮಾಡುವಷ್ಟು ಏನು ದೊಡ್ಡ ಕೆಲಸ ಇರುತ್ತದಪ್ಪ? ನಿಮ್ಮನ್ನು ಕೇಳಿದರೆ ಬಾಣ ಬಂದು ತಪಸ್ಸು ಮಾಡಿ ನೀವು ಕಂಡು ಬಂದಾಗ ನನಗೆ 1,000 ಕೈಯಿಂದ ಆಗುವ ಕೆಲಸ ಒಂದು ಹೇಳ್ಕೊಡಿ ಅಂತ. ನೀವು ಹೇಳ್ಕೊಡ್ತೀರಾ ಕೆಲಸ? 1,000 ಕೈಯಿಂದ ಕೆಲಸ ಆಗಬೇಕು, ಒಂದು ಕೈ ಖಾಲಿ ಇರಬಾರದು, ಕೆಲಸನೇ ಇರಬೇಕು. ಹೇಳಿ, ಹೇಳೋಕ್ಕೆ ಬರಲ್ಲ ನಿಮಗೆ. ಅದರಿಂದ 1,000 ಕೈಯಿಂದ ಯಾವ ಕೆಲಸ ಆಗುತ್ತದಪ್ಪ? ದೋಸಹಸ್ರಂ ತ್ವಯಾ ದತ್ತಂ ಪರಂಭಾರಾಯ ಮೇ ಭವತು. ತಪಸ್ಸು ಮಾಡಿದ್ದಾಗ ಅವನಿಗೆ 1,000 ಕೈಗಳನ್ನು ಕೊಟ್ಟರಂತೆ. ಯಾವಾಗ? ಏನು ತಪಸ್ಸು? ಇಲ್ಲೇನು ಕತೆ ಹೇಳಲಿಲ್ಲ, ಹಿಂದೆ ಎಲ್ಲೋ ಆಗಿರಬಹುದು, ಬೇರೆ ಪುರಾಣಗಳಲ್ಲಿರಬಹುದು, ನೋಡಬೇಕು. ಆ ವ್ಯಾಖ್ಯಾನ ನೋಡಿದ್ದರೆ ಅವರು ಹೇಳ್ತಾರೆ, ಯಾವುದೋ ಪುರಾಣದಲ್ಲಿರುತ್ತದೆ ಕಥ. ತಪಸ್ಸು ಮಾಡಿದಾಗ ಶಿವ ಇವನಿಗೆ 1,000 ಕೈಗಳನ್ನು ಕೊಟ್ಟನಂತೆ.
ಕಾರ್ತವೀರ್ಯಾರ್ಜುನಿಗೆ ಇತ್ತು ಹೀಗೆ ಸಾವಿರ ಕೈಗಳು ಅಲ್ಲವೇ. ಹಾಗೆ ಸಾವಿರ ಕೈಗಳನ್ನು ಕೊಟ್ಟಿದ್ದೀರಿ, ಆದರೆ ಕೆಲಸನೇ ಇಲ್ಲ, ಏನು ಮಾಡುವುದು? ಕೈ ಕೊಟ್ಟಿದ್ದಕ್ಕೆ ನೀವು ಕೆಲಸನೂ ಹೇಳಬೇಕಲ್ಲವೇ ಅಲ್ಲವೇ. ಯಾರು ಕೈ ಕೊಡ್ತಾನೋ ಅಂದರೆ ಕೈಗಳನ್ನು, ಇಷ್ಟು ಕೈಗಳನ್ನು ಕೊಡ್ತಾನೋ ಅದಕ್ಕೆ ಕೆಲಸ ಕೊಡಬಾರದ? ಹೊಟ್ಟೆ ಕೊಟ್ಟವನು ಭಗವಂತ ಹೊಟ್ಟೆ ಸೃಷ್ಟಿ ಮಾಡಿದರೆ ಅದಕ್ಕೆ ಊಟ ಕೊಡಬೇಕು. ಕಣ್ಣು ಕಣ್ಣು ಕೊಟ್ಟಿದ್ದವನು ಕಣ್ಣನ್ನು ನೋಡಿದ ನೋಡುವುದಕ್ಕೆ ವಸ್ತುಗಳನ್ನು ಕೊಡಬೇಕು ಅಲ್ಲವೇ. ಕಿವಿ ಕೊಟ್ಟರೆ ಕಿವಿಯನ್ನಿಂದ ಕೇಳುವುದಕ್ಕೆ ಒಂದು ಸುಂದರವಾದ ಸಂಗೀತಾದಿಗಳು ಹೇಳಿದ್ರು. ಅಂದರೆ ಆ ಅವಶ್ಯಕತೆಗೆ ಅನುಗುಣವಾಗಿ ವಸ್ತು ಕೊಡಬೇಕು. ಇಷ್ಟು ಕೈಗಳನ್ನು ಕೊಟ್ಟಿದ್ದರೆ ಕೈಗೆ ಕೆಲಸ ಕೊಡಬೇಕೇ? ಅದರಿಂದ ಏನು ಹೇಳಿದ? ದೋಸಹಸ್ರನ್ವಯ ದತ್ತಂ ಪರಂಭಾರಾಯ ಮೇ ಭವತ್. ಇದು ನೋಡಿ ಜನರ ಬುದ್ಧಿ ಹೇಗಿರುತ್ತದೆ. ನಿಮಗೆ ಹಣ ಕೊಟ್ಟಿದ್ದೆ ಕಟ್ಟೆ ಅಂದರೆ ಹಣ ಕೊಟ್ಟರೆ ಏಕೆ? ಹಣ ಇಟ್ಕೊಳ್ಳುವುದಕ್ಕೆ ನಿಮಗೆ ಪೆಟ್ಟೆನೇ ಇಲ್ಲ, ಪೆಟ್ಟೆ ಬೇಕು ಅಂತ ಹೇಳಿ. ಆ ಪೆಟ್ಟೆ ನೀನು ನೋಡ್ಕೊಳ್ಳಬೇಕು, ಅದು ನಾನು ಹೇಳಬೇಕಾ? ಅದು ನೋಡಿ ಬುದ್ಧಿ. ಜನರಿಗೆ ವಸ್ತು ಬೇಕಂದರೆ ಕೊಡ್ತಾರೆ, ಅದನ್ನು ರಕ್ಷಿಸ್ಕೊಳ್ಳು, ಅದು ನಿನ್ನ ಕೆಲಸ ಅಲ್ಲ ಅಂತೆ. ಹಣ ಕೊಟ್ಟಿದ್ದಾಗ ಪೆಟ್ಟೆನೂ ಕೊಡಬೇಕಂತೆ. ಪೆಟ್ಟೆ ಕೊಟ್ಟರೆ ಅದಕ್ಕೆ ಮತ್ತೆ ಕಾವಲಿಗಾರ ಬೇಕು, ಕಾವಲಿದ್ದರೆ ಮತ್ತೆ ಇನ್ನೇನು. ಈಗ ಇಷ್ಟೆಲ್ಲ ಎಲ್ಲ ಭಗವಂತನ ಕೆಲಸನೇ ನೋಡಿ. ಅವನು ಒಬ್ಬನಿಗೇನು ಬೇಕಂದರೆ ನನಗೆ ಮನೆ ಬೇಕು, ಆಯ್ತಪ್ಪ ಮನೆ ಕೊಟ್ಟೆ ತಗೋ ಅಂದ. ಮನೆ ಕೊಟ್ಟರೆ ಯಾರು ನೋಡೋದಕ್ಕೆ ಯಾರು ಇಲ್ಲ, ಅದಕ್ಕೋಸ್ಕರ ಕಾವಲುಗಾರ ನೀನೇ ಇರಬೇಕು. ಇದೇನಪ್ಪ ನಾನು ಕೈ ಕೊಟ್ಟಿದ್ದಕ್ಕೆ ಮನೆ ಕೊಟ್ಟರೆ ಇದು ನನಗೆ ಪನಿಷ್ಮೆಂಟಾ? ಮನೆ ಕೊಟ್ಟರೆ ನೀವೇ ಯಾರೋ ಸೇವಕರು ಇರುತ್ತಾರೆ, ಅವರಿಗೆ ಸಂಬಳ ಕೊಟ್ಟು ಇಟ್ಕೋ. ಮನೆ ಕೊಟ್ಟಿದ್ದಕ್ಕೆ ಅದರ ರಕ್ಷಣೆ ನನ್ನ ಮೇಲೇ ಹಾಕುವುದಾ? ಈಗ ಹಾಗೆ ಇದೆ ಬುದ್ಧಿ ನೋಡಿ. ಸಾವಿರ ಕೈಗಳನ್ನು ಕೊಟ್ಟರೆ ಸಾವಿರ ಕೈಗಳಿಂದ ಕೆಲಸ ಆಗುವಷ್ಟು ಏನೂ ಕೆಲಸ ಮಾಡು ಲೋಕೋಪಕಾರ ಅಲ್ಲ. ಇವರೇನು ಹೇಳ್ತಾನೆ ಗೊತ್ತಾ ನೋಡಿ, ದೋಸಹಸ್ರಂತ್ವಯ ದತ್ತಂ ಪರಂಭಾರಾಯ ಮೇ ಭವತ್. ಸಾವಿರ ಕೈಗಳನ್ನು ಕೊಟ್ಟಿದ್ದೀರಿ, ಇದು ತುಂಬ ಭಾರ ಆಗುತ್ತಾ ಇದೆ, ಏನು ಕೆಲಸನೇ ಇಲ್ಲ, ಸುಮ್ಮನೆ ಭಾರ ಆಗ್ತಾ ಇದೆ. ಕಂಡೂತ್ಯ ನಿಭೃತ ಇರ್ದೋಭಿ, ಇನ್ನೇನು ತ್ರಿಲೋಕ್ಯಂ ಪ್ರತಿಯೋದ್ಧಾರಂ ನಲಭೇ ತ್ವದೃತೆ ಸಮಂ. ಅದರಿಂದ ನನಗೆ ಈ ಸಾವಿರ ಕೈಗಳಿಂದ ಏನು ಮಾಡ್ತೀವಿ ಅಂದರೆ ಯುದ್ಧ ಮಾಡಬೇಕು ಅಲ್ಲವೇ. ಯುದ್ಧ ಮಾಡುವುದಕ್ಕೆ ಪ್ರಪಂಚವೆಲ್ಲ ಹುಡುಕಿದ್ದೀನಿ, ಯಾರೂ ಸಿಗಲಿಲ್ಲ. ಅದರಿಂದ ನೀನೇ ನನ್ನ ಜೊತೆಗೆ ಯುದ್ಧ ಮಾಡಬೇಕು. ಏಕೆ? ನೀವು ಸಾವಿರ ಕೈಗಳನ್ನು ಕೊಟ್ಟಿದ್ದೀರಿ, ಕೈಗಳ ಕೆಲಸ ಬೇಕಲ್ಲವೇ, ನೀನೇ ಕೊಡಬೇಕು ಕೆಲಸ. ನಿನ್ನ ಜೊತೆಗೆ ಯುದ್ಧ ಮಾಡ್ತೀನಿ ಅಲ್ಲವೇ. ನಾನು ಚಿಕ್ಕನಾಗಿರುವ ಯಾರೋ ಒಬ್ಬ ಕತೆ ಹೇಳಿದ್ದಾರೆ. ಏನು ತುಂಬ ಕಥೆಗಳು ಕೇಳಿದ್ದೀವಿ ಆ ಕಾಲದಲ್ಲಿ, ಕಥೆಗಳೇ ಬೇರೆ ಏನಿಲ್ಲ, ಟಿ ವಿ ಗಿವಿ ರೇಡಿಯೋ ಏನೇ ಇರಲಿಲ್ಲ, ತುಂಬ ಕಥೆಗಳು ಕೇಳಿದ ಎಲ್ಲ ಮರ್ತು ಹೋದೆ. ಅಲ್ಲಿ ಒಬ್ಬನೇನೋ ಮನೆಯಲ್ಲಿದ್ದಾಗ ಏನೋ ಕೆಲಸ ಮಾಡು ಅಂದರೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ತುಂಬ ಟೈಮ್ ವೇಸ್ಟ್ ಮಾಡ್ತಾ ಇದ್ದಾನೆ ಅಲ್ಲಿ ಇಲ್ಲಿ ಎಂದು. ಅದು ಏನೋ ಕೆಲಸ ಹೇಳಿದ್ದರೆ ಸರಿಯಾಗಿ ಮಾಡಲಿಲ್ಲ, ಅಪ್ಪ ಅವರಿಗೆ ಬೈದ. ಏನಪ್ಪ ಏನಾದರೂ ಕೆಲಸ ಮಾಡಿಕೊಂಡು ಬದುಕಬೇಕು, ಏನಿದು ಸುಮ್ಮನೆ ಸೋಮಾರಿ ಆಗಿದ್ದನ್ನು ತುಂಬ ಬೈದ. ಅವ್ರಿಗೆ ಸಿಟ್ಟು ಮಾಡಿಕೊಂಡು ಊರಿನ ಹೊರಗೆ ಹೋದ. ಹೊರಗೆ ಹೋಗಿ ಏನು ಮಾಡ್ತಾ ಇದ್ದಾನೆ, ಏನೋ ಕೆಲಸ ಮಾಡಬೇಕು ಹೇಳಿದ್ದಾರಲ್ಲ, ಅಲ್ಲಿ ಏನೋ ಕಂಡು ಬಂತಂತೆ. ಏನು? ಅಲ್ಲಿ ಮಣ್ಣಿತ್ತು, ಮಣ್ಣನ್ನು ಮೇಲಕ್ಕೆ ಎತ್ತಿ ಒಂದು ರಾಶಿ ಮಾಡಿದ. ರಾಶಿ ಮಾಡಿ ಒಂದು ಕೋಲ್ ತೊಗೊಂಡು ಅದನ್ನು ಹೊಡೆಯುತ್ತಾ ಇದ್ದಾನೆ. ಹೊಡೆದರೆ ಏನಾಗ್ತದೆ? ಮಣ್ಣೆಲ್ಲ ಕೆಳಗೆ ಬಂದು ಭೂಮಿ ಮೇಲಕ್ಕೆ ಬರುತ್ತದೆ. ಬಂದಾಗ ಮತ್ತೆ ಅದನ್ನು ರಾಶಿ ಮಾಡುವುದು, ಮಾಡಿ ಮತ್ತೆ ಕೋಲ್ ತೊಗೊಂಡು ಮತ್ತೆ ಹೊಡೆಯುತ್ತಾ ಇರೋದು, ಇದು ಕೆಲಸ ಅಂತೆ. ಈಗ ಅಷ್ಟೇ, ಮತ್ತೆ ಕೆಳಗೆ ಬಂದಾಗ ಮತ್ತೆ ರಾಶಿ ಮಾಡುವುದು, ಮತ್ತೆ ಹೊಡೆಯುವುದು, ಮತ್ತೆ ಮಣ್ಣೆಲ್ಲ ಕೆಳಗೆ ಬರುತ್ತದೆ, ಮತ್ತೆ ಹೊಡೆಯುವುದು. ಯಾರೋ ಒಬ್ಬರು ದಾರಿಯಿಂದ ಹೋಗ್ತಾ ಇದ್ದ. ಇದು ಏನಪ್ಪ ಏನು ಮಾಡ್ತಾ ಇದ್ದೀವಿ ಅಂತ ಯಾರೋ ಒಬ್ಬರು ಸ್ತ್ರೀಯರು ಸ್ತ್ರೀ ಅಂತ ಕೇಳಿದರಂತೆ. ಅವರು ಹೇಳಿದಾಗ ಏನು ಹೇಳಿದರು? ನಮ್ಮ ಅಪ್ಪ ನಮ್ಮನ್ನು ಬೈದರು, ನೀವು ಸೋಮಾರಿ ಅಪ್ಪ, ಏನು ಕೆಲಸ ಮಾಡ್ತಾ ಇಲ್ಲ, ಅದರಿಂದ ನಾನು ಈ ಕೆಲಸ ಮಾಡಿಕೊಂಡು ಬದುಕುತ್ತಾ ಇದ್ದೀನಿ. ಅವಳು ಬಂದರೆ, ಅರೇ ಇಷ್ಟು ಮೂರ್ಖ, ಈ ಕೆಲಸದಿಂದ ನಿಮಗೇನಾದರೂ ಹಣ ಬರುತ್ತದ ಅಂದರೆ ಬರಲ್ಲ. ಮರಿ ಈ ಕೆಲಸದಿಂದ ಏನು ಪ್ರಯೋಜನ ಅಂದರೆ, ಮರಿ ಏನು ಕೆಲಸ ಮಾಡಬೇಕು ನನಗೆ ಗೊತ್ತಿಲ್ಲ. ನಮ್ಮ ಅಪ್ಪ ಹೇಳಿದ್ರು ಏನು ಕೆಲಸ ಮಾಡ್ತಾ ಇಲ್ಲ, ಸೋಮಾರಿ ಹೇಳಿದ್ದರು ಏನೋ ಕೆಲಸ ಮಾಡಬೇಕು, ಇವಾಗ ಕೆಲಸ ಮಾಡ್ತಾ ಇದ್ದೀನಿ ನಾನು, ನೋಡಿ ಈ ಕೆಲಸ ಮಾಡ್ತಾ ಇದ್ದೀನಿ ನಾನು. ಅವಳು ಹೇಳಿದ್ದಾರೆ, ಹಾಗಲ್ಲಪ್ಪ, ಏನಾದರೂ ಹಣ ಬರುವಂಥ ಕೆಲಸ ಮಾಡಬೇಕು. ನನಗೇನು ಯಾವ ಕೆಲಸ ಬರಲ್ಲ ಹಣ ಬರುವುದಕ್ಕೆ. ಅವ್ರೇನು ಹೇಳಿದ್ರಂತೆ, ಬಾ ಯಾವುದು ಬರದಿದ್ದರೆ ಕಳ್ಳತನ ಆದರೆ ಮಾಡಪ್ಪ. ಕಳ್ಳತನ ಅಂದರೆ ಏನು? ಯಾರು ಹೋಗ್ತಾರೋ ಅವರಿಂದ ಹಣ ಕಿತ್ಕೋ ಏನು. ಓಹೋ, ಅದು ಕೆಲಸವೇ, ಹೌದೌದು ಒಳ್ಳೆಯದೇ, ಹಣ ಬರುತ್ತದಲ್ಲ ಅಂದ್ಕೊಂಡು ಅದು ಹೇಳಿ ಅವ್ರು ಮುಂದಕ್ಕೆ ಹೋದರು. ನಾಲ್ಕಾರು ಹೆಜ್ಜೆ ಮುಂದಕ್ಕೆ ಹೋದರೋ ಇಲ್ಲವೋ, ಎಲ್ಲಿ ನಿಂತ್ಕೊಂಡವನು, ಏಯ್ ಎಲ್ಲಿ ನೆಲ್ಲೋ ಎಂದು ಹೇಳ್ದ. ಏನಪ್ಪ ಅವ್ರಿಗೆ ಇನ್ನೇನು ಸಂದೇಹವಿದ್ದೇನೋ, ಇಷ್ಟೆಲ್ಲ ಉಪದೇಶ ಮಾಡಿದ್ದೀನಲ್ಲ, ಇನ್ನೊಂದು ಉಪದೇಶ ಕೇಳ್ತಾ ಇದ್ದಾರೆ ಅಂದ್ಕೊಂಡು ಅವ್ರ ಹತ್ತಿರಕ್ಕೆ ಬಂದಾಗ, ನಿನ್ನ ಹತ್ತಿರ ಎಷ್ಟು ಪೈಸಾ ಇದೆ ಕೊಡೋ ಅಂತ ಹೇಳಿ. ಅಯ್ಯೋರು ಹೇಳಿದ್ರು, ನನ್ನ ಉಪದೇಶ ನನ್ನ ಮೇಲೇ ಪ್ರಯೋಗವ? ಮರಿ ಮರಿ ಯಾರು ಫಸ್ಟ್ ನಿಮ್ಮ ಮೇಲೇ ಪ್ರಯೋಗ ಮಾಡಬೇಕು, ಅದನ್ನು ನೀವು ಹೇಳಿದ ಉಪದೇಶ ನಿನ್ನ ಮೇಲೇ. ಅಗೋ ಹಾಗೆ ಇದೆ ಬುದ್ಧಿ. ಮಿಕ್ಕ ಕಥೆ ತುಂಬ ಇತ್ತು, ಮರೆತು ಹೋದೆ ನಾನು. ಹಾಂ, ತುಂಬ ಕಥೆ. ನಮ್ಮ ಕಥೆಗಳು ಹೇಗಿರುತ್ತವೆ ಅಂದರೆ, ಮೂರು ದಿವಸ ಆದರೂ ಮುಗಿಯಲ್ಲ ಅಷ್ಟು ದೊಡ್ಡ ಕಥೆಗಳು. ಮೂರು ದಿವಸ ಆದರೂ ಕಥೆಗಳೇ ಕೇಳುತ್ತಾ ಇರೋದು ಅಷ್ಟು ಉದ್ದ ಕಥೆಗಳು ಕೇಳಿಸ್ತಿದ್ದೀವಿ. ಅದೆಲ್ಲ ಹಳ್ಳಿ ಕಥೆಗಳು.
ಯಾವ ಕಥೆ ಸಿಟಿ ಇಲ್ಲ, ಮೋಟರ್ ಇಲ್ಲ, ಕಾರ್ ಇಲ್ಲ, ಏನಿಲ್ಲ, ಎಲ್ಲ ಹಳ್ಳಿ ಕತೆಗಳೇ. ಆಯ್ತು ಆ ಕಥೆ ಬಿಡಿ. ಹಾಗೆ ಇವರು ಏನಪ್ಪ, ನಿಮಗೆ 1000 ಕೈಗಳು ಕೊಟ್ಟರೆ ಭಗವಂತ 1000 ಕೈಗಳು ಕೊಟ್ಟಿದ್ದಕ್ಕೆ ಏನು ಅಂದರೆ ನಿನ್ನ ಜೊತೆಗೆ ಯುದ್ಧ ಮಾಡ್ತೀನಿ, ಏಕೆ ನನ್ನ ಕೈಗಳು ಸುಮ್ಮನೆ ಭಾರ ಆಗಿಬಿಟ್ಟಿವೆ, ಕೆಲಸ ಇಲ್ಲ, ಏನಿಲ್ಲ, ಕೆಲಸ ಇಲ್ಲದಿದ್ದರೆ ಇದೆಲ್ಲ ಏನಾಗ್ತದೆ, ಜೂಮಿಡಿಯುತ್ತಾ ಇದೆ ಕೈಗಳಿಗೆ, ಅದರಿಂದ ನನಗೆ ಸ್ವಲ್ಪ ಏನೋ ಕೆಲಸ ಮಾಡಬೇಕು, ಏನು ಮಾಡಬೇಕು, ನಿನ್ನ ಜೊತೆಗೆ ಯುದ್ಧ ಮಾಡ್ತೀನಿ. ಶಿವನಿಗೆ ಹೇಳಿದ, ಏನಪ್ಪ ನಾನು ಉಪಕಾರ ಮಾಡಿದರೆ ನನ್ನ ಜೊತೆಗೆ ಜಗಳ ಮಾಡುವುದಾ? ಅದು ನೋಡಿ, ತ್ರಿಲೋಕ್ಯಾಂ ಪ್ರತಿಯೋದ್ಧಾರಂ ನಲಭೇತ್ವದೃತೆ ಸಮಂ, ಅದರಿಂದ ನನಗೆ ಸಮವಾಗಿ ನನ್ನ ಸಮಾನವಾಗಿದ್ದುಕೊಂಡು ಯುದ್ಧ ಮಾಡುವವನು 3 ಲೋಕಗಳಲ್ಲಿ ಯಾರು ಕಂಡು ಬರ್ತಾ ಇಲ್ಲ. ಏನು ಮಾಡಬೇಕು? ಆದ್ದರಿಂದ ಕಂಡೂತ್ಯ ನಿಭೃತೈರ್ದೋರ್ಭಿರ್ಯುತ್ಸುರ್ ದಿಗ್ಗಜಾನಹಂ ಆದ್ಯಾಯಾಮ್ ಚೂರ್ಣಯನ್ನದ್ರೀನ್ ಭೀತಾಸ್ತೇಪಿ ಪ್ರದದ್ದುವು. ಕಂಡೂತ್ಯ ನಿಭೃತೈ, ಕಂಡೂತಿ ಅಂದರೆ ಏನು ಹೇಳ್ತಾರೆ, ಕಂಡೂತಿ ಅಂದರೆ ಏನು ಹೇಳ್ತಾರಪ್ಪ, ಇಚ್ಚಿಂಗ್ ಇಚ್ಚಿಂಗ್ ಏನು ಹೇಳ್ತಾರೆ, ಇಚ್ಚಿಂಗ್ ಇಚ್ಚಿಂಗ್ ಆಗ್ತದೆ ನೋಡಿ. ಹಾಂ, ಇಚ್ಚಿಂಗ್ ಆದರೆ ಕೈಗೆ ಆ ಕಂಡೂತಿ ತೋಚಲ್ಲ, ಏನೋ ಏನೋ ಇದಕ್ಕೆ ಏನೋ ಹೀಗೆ ಘರ್ಷಣ ಮಾಡಬೇಕನ್ಸುತ್ತದೆ ಅಲ್ಲವೇ. ಅದರಿಂದ ಇಷ್ಟು ಕೈಗಳಿವೆ ತೋಚ್ತಾ ಇಲ್ಲ ಎಂದು ಕೊನೆಗೆ ಏನು ಮಾಡಿದೆ, ಯುತ್ಸರು ದಿಗ್ಗಜಾನಹಂ, ನಾನು ಈಗ ಕೈಗಳಿಗೆಲ್ಲ ತೋಚ್ತಾ ಇಲ್ಲ ಎಂದು ಯಾರೋ ಜೊತೆಗೆ ನಾನು ಜಗಳ ಮಾಡಬೇಕು ಎಂದು ಅಷ್ಟ ದಿಗ್ಗಜರು ಇರುತ್ತಾರಲ್ಲ, ಅಷ್ಟ ದಿಕ್ಪಾಲಕರು, ಅವರನ್ನು ಹೋಗಿದ್ದೀನಿ. ನನ್ನನ್ನು ನೋಡಿದ್ದರೆ ಅವರು ತನ್ನ ಜಾಗದಿಂದ ಓಡಿ ಹೋದ ಒಪ್ಪ ಅಷ್ಟ ದಿಕ್ಪಾಲಕ. ಏ, ಇವನು ಮೂರ್ಖ, ನನಗೆ ಯುದ್ಧನೇ ಕೊಡ್ತಾ ಇಲ್ಲ ಎಂದು ಇನ್ನೊಬ್ಬರನ್ನು ಕೇಳಿದ. ಅವರ ಹತ್ತಿರ ಹೋಗಿ ಇವರನ್ನು ನೋಡಿ, ಅಮ್ಮೋ ಇಷ್ಟು 1000 ಕೈಗಳಿವೆ, ಇವರ ಜೊತೆಗೆ ಯಾರು ಮಾಡ್ತಾರೆ, ಇವರು ಬಂದಿರುವ ತಕ್ಷಣವೇ ಅವರು ಓಡಿ ಹೋದ. ಮತ್ತೆ ಇನ್ನೊಬ್ಬರು ಹತ್ತಿರ, ಅವರು ಓಡಿ ಹೋದ. ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ, ಒಬ್ಬರು ನಿಲ್ಲುತ್ತಾ ಇಲ್ಲ, ಹೆಲ್ಪ್ ಸ್ವಲ್ಪ ನಿಲ್ಲಪ್ಪ ನಿಲ್ಲಪ್ಪ ಎಂದು ಕೇಳಿದ. ನಾನು ನಿಲ್ಲುತ್ತಾನೆ ಇಲ್ಲ. ಇವನು ಹೇಳಿದ, ನೋಡಿ ನನ್ನ ದುರ್ಗತಿ ಹೇಗಿದೆ, 8 ಅಷ್ಟ ದಿಕ್ಪಾಲಕರು ನನ್ನನ್ನು ನೋಡಿ ಓಡಿ ಹೋದರು, ಯಾರು ನಿಲ್ಲುತ್ತಾ ಇಲ್ಲ, ಏನು ಮಾಡಲಿ ನಾನು, ಅದರಿಂದ ನನಗೆ ಯಾರೂ ಸಿಗ್ತಾ ಇಲ್ಲ, ನೀನೇ ಮಾಡಬೇಕು ಯುದ್ಧ, ಏಕೆ ನನಗಿದೆಲ್ಲ ಕೆರತೆ ಕೈಯೆಲ್ಲ ಆಗುತ್ತಾ ಇದೆ, ಇದಕ್ಕೆ ಏನೋ ಒಬ್ಬರ ಜೊತೆಗೆ ಯುದ್ಧ ಮಾಡಿದ್ದರೆ ಕೈಗಳಿಗೆ ಹಬ್ಬ ಸುಖವಾಗುತ್ತದೆ, ಹಿತವಾಗುತ್ತದೆ. ಕಂಡೂತ್ಯ ನಿಭೃತೈರ್ ದುರ್ಭಿಹಿ ಯುಯುತ್ಸು ದಿಗ್ಗಜಾನಹ, ಅಷ್ಟ ದಿಗ್ಗಜರನ್ನು ನಾನು ತುಂಬ ಮಾಡಿದೆ, ಯಾರು ಓಡಿ ಹೋದರು. ಆದ್ಯಾಯಾಮ್ ಚೂರ್ಣಯನ್ನದೆ, ಕೊನೆಗೆ ತಡ್ಕೊಳ್ಳಕ್ಕಾಗದೆ ಏನು ಮಾಡಿದೆ, ಅದ್ರಿ ಪರ್ವತಗಳಿರುತ್ತದಲ್ಲ, ಪರ್ವತಗಳನ್ನು ಕೈಯಿಂದ ಹೀಗೆ ಹೀಗೆ ಮಾಡಿದೆ. ಆ ಮಾಡಿದ್ದರೆ ಪರ್ವತಗಳೆಲ್ಲ ಸ್ವಲ್ಪ ಹೊತ್ತಿಗೆ ಎಲ್ಲ ಚೂರ್ಣವಾಗಿಬಿಟ್ಟಿವೆ. ಈಗ ಮತ್ತೇನು ಮಾಡಬೇಕು? ಪರ್ವತ ಗಟ್ಟಿಯಾಗಿದ್ದರೆ ಅದರ ಜೊತೆಗೆ ಅದನ್ನು ನಾನು ಮಾಡುತ್ತಿದ್ದೆ, ಪರ್ವತಗಳೇ ಚೂರ್ಣ ಆಗಿಬಿಟ್ಟಿದೆ, ಈಗ ಮತ್ತೆ ಇಲ್ಲ, ನನಗೆ ಮತ್ತೆ ಯುದ್ಧ ಮಾಡೋಣ ಅಂದರೆ ಇಲ್ಲ. ಅದಕ್ಕೋಸ್ಕರ ನನ್ನನ್ನು ನೋಡಿ ಅಷ್ಟ ದಿಕ್ಪಾಲಕರು ಓಡಿ ಹೋದರು, ಭೀತಾಹ ಪ್ರದುದ್ರುವು, ಆದ್ದರಿಂದ ಈಗ ನನಗೆ ನೀವೇ ಸಿಕ್ಕಿದ್ರೆ ಅನಿಸುತ್ತದೆ, ನಿಮ್ಮ ಜೊತೆಗೆ ನಾನು ಯುದ್ಧ ಮಾಡಬೇಕು ಅಷ್ಟೇ. ತತ್ಶ್ರುತ್ವ ಭಗವಾನ್ ಕ್ರುದ್ಧ, ಶಿವನಿಗೆ ಕೋಪ ಬಂತು, ಏನಪ್ಪ ನಾನು ಕೈಗಳು ಕೊಟ್ಟರೆ ನನ್ನ ಜೊತೆಗೆ ಇದ್ದನಾ? ಕೇತುಸ್ತೆ ಭಜ್ಯತೆ ಯದ, ನೋಡು ನಿನಗೆ ಒಂದು ಮುಂದೆ ಭವಿಷ್ಯ ಹೇಳ್ತೀನಿ, ಒಂದು ಕೆಲಸ ಆಗಲಿದೆ. ಏನು? ನಿನ್ನ ಧ್ವಜ, ಧ್ವಜ ಅಂದ್ರೇನು, ಬಾವುಟ ಹೇಳ್ತಾರ, ಹಾಂ, ನಿನ್ನ ಬಾವುಟ ಒಡೆದು ಹೋಗುತ್ತದೆ, ಕೆಳಗೆ ಬೀಳುತ್ತದೆ. ಭಜ್ಯತೆ ಯದ, ಯಾವಾಗಲೂ ಒಂದು ಸಮಯ ಬರುತ್ತದೆ ನಿನ್ನ ಧ್ವಜ ಬೀಳುತ್ತದೆ. ತದ್ದರ್ಪಜ್ಞಂ ಭವೇನ್ಮೂಡ ಸಂಯುಗಂ ಮತ್ಸಮೇನತೆ, ಆವಾಗ ನಿನ್ನ ದರ್ಪವನ್ನು ದುರಹಂಕಾರವನ್ನು ನಾಶ ಮಾಡುವಂಥವನು, ನಿನ್ನಗೆ ಸಮಾನ ಯುದ್ಧ ಮಾಡುವನೊಬ್ಬನು ಬರ್ತಾನೆ, ಬಂದು ನಿನ್ನ ಸಮಾನನಾಗಿರುತ್ತಾನೆ ಯುದ್ಧದಲ್ಲಿ, ನಿನ್ನ ಜೊತೆಗೆ ಯುದ್ಧ ಮಾಡಿ ನಿನ್ನ ಅಹಂಕಾರವೆಲ್ಲ ಅಡಗಿಸಿ ಹೋಗ್ತಾನೆ ಎಂದು ಹೇಳಿಬಿಟ್ಟು, ಇದೇನು ಇದು ಶಾಪನ ವರಣ ಅವರಿಗೆ, ಅವರಿಗೆ ವರಣೆ, ಅವರಿಗೆ ಹಾಗೆ ಬೇಕು, ಅಂಥವರೇ ಬೇಕು. ತದ್ದರ್ಪಜ್ಞಂ ಭವೇನ್ಮೂಢ ಸಂಯುಗಂ ಮತ್ಸಮೇನತೆ ಇತ್ಯುಕ್ತ ಕುಮತರ್ ಹೃಷ್ಟ ಸ್ವಗೃಹಂ ಪ್ರಾವಿಶನ್ ನೃಪ. ಇದು ಹೇಳಿದ್ದರೆ ಇಷ್ಟೆಲ್ಲ ಶಿವನಿಗೆ ಕೋಪ ಬಂದವರಿಗೆ ಶಾಪ ಕೊಟ್ಟ. ಆವಾಗ ಹಬ್ಬ ಅವರಿಗೆ ಸಂತೋಷವಾಯಿತು. ಈಗಾದರೂ ಒಬ್ಬನ ಹೇಳಿದ್ದೀನಿ, ನಾನು ತುಂಬ ದಿವಸದಿಂದ ಹುಡುಕ್ತಾ ಇದ್ದೀನಿ, ಯಾರು ಸಿಗಲಿಲ್ಲ, ಈಗಾದರೂ ಒಳ್ಳೆಯದಾಯಿತು, ನನಗೊಬ್ಬನ ಸಿಗ್ತಾನ, ಆ ಸಿಗ್ತಾನೆ, ನಿನ್ನ ಕೈ ಕಾಲುಗಳೆಲ್ಲ ಒಡೆದು ಹಾಕ್ತಾನೆ ಅಂತ. ಹಬ್ಬ ಒಳ್ಳೆಯದಾಯಿತು ಎಂದು ಮನೆಗೆ ಹೋದ ಸಂತೋಷದಿಂದ. ಯಾರು ಮೂರ್ಖನಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಗೊತ್ತಿಲ್ಲ, ಹಾಗಿರ್ತಾರೆ. ಇತ್ಯುಕ್ತ ಕುಮತರು ಹೃಷ್ಟ, ಸಿರಿ ನೋಡು ಕುಮತಿ, ಇವರು ದುರ್ಮತಿ ದುರ್ಬುದ್ಧಿ, ಆದರೂ ಸಂತೋಷಗೊಂಡ ನೋಡಿ. ದುರ್ಬುದ್ಧಿರ್ ಹೃಷ್ಟ ಸ್ವಗೃಹಂ ಪ್ರಾವಿಶನ್ ರೂಪ, ತನ್ನ ಮನೆಗೂ ಮನೆಯಲ್ಲಿ ಪ್ರವೇಶ ಮಾಡಿದ.
ಪ್ರತೀಕ್ಷನ್ ಗಿರೀಶಾದೇಶ, ಶಿವನು ನನಗೆ ವರ ಕೊಟ್ಟನಲ್ಲ, ಅವನು ಯಾವಾಗ ಸಿಗ್ತಾನೆ, ಯಾವಾಗ ಬರ್ತಾನೆ? ಪ್ರತಿ ದಿವಸ ಎದ್ದಪ್ಪ, ಇವತ್ತಾದರೂ ಬರ್ತಾನ, ಇವತ್ತಾದರೂ ಬರ್ತಾನ, ಕಾಯ್ತಾ ಇದ್ದಾನೆ, ಯಾವಾಗ ಬರ್ತಾನೆ? ಏನು ಬರದಿದ್ದರೆ ಏನಾದರೂ ಗಲಾಟೆ ಮಾಡಿ ಅವರಿಗೆ ಕೋಪ ಮಾಡಿಸಿ, ಕೋಪ ಉಂಟಾಗುವಂತೆ ಮಾಡಿ ಸ್ವಲ್ಪ ಜಗಡಕ್ಕೆ ಕರೆಯೋಣ, ಸ್ವಲ್ಪ ಜಗಡ ಆದರೆ ಆಗಲಿ. ಯಾಕಂದರೆ ಕೈಗಳಿಗೆ ಏನು ಜಗಡನೇ ಇಲ್ಲ ಅಲ್ಲವೇ, ತುಂಬ ದಿವಸ ಆಯಿತು ಕೈಗಳಿಗೆ ಜಗಡನೇ ಇಲ್ಲ. ಇಂಥವ್ರು ಇರುತ್ತಾರ? ತೋಚಲ್ಲ, ಸುಮ್ಮನೆ ಜಗಡಾಲುಗಳು. ಜಗಡ ಮಾಡಿದರೆ ಅವ್ರಿಗೆ ಆ ದಿವಸ ಚೆನ್ನಾಗಿ ಊಟ ತಿಂದದ್ದು ಜೀರ್ಣವಾಗ್ತದೆ, ನಿದ್ದೆ ಬರುತ್ತದೆ ಅಲ್ಲವೇ. ಅಂಥವ್ರು ಇರುತ್ತಾರ? ಇನ್ನೂ ಜಗಡ ಮಾಡಲೇಬೇಕು, ಜಗಡ ಮಾಡದಿದ್ದರೆ ತೋಚಲ್ಲ ಅವ್ರಿಗೆ. ಪ್ರತೀಕ್ಷನ್ ಗಿರೀಶಾದೇಶಂ ಸ್ವವೀರ್ಯ ನಶನಂಕುಧೀಹಿ ತಸ್ಯೋಷಾನಾಮ. ಈ ಕಥ ಅಲ್ಲಿ ತೆಗ ಕಾಯುತ್ತಾ ಇದ್ದಾನೆ ಅಲ್ಲವೇ. ಈಗ ಅಷ್ಟರಲ್ಲಿ ಯಾರು ಸಿಗ್ತಾರೆ ಅಂದರೆ ಈ ಮುಂದಿನ ಕಥ, ಬೇರೆ ಕಥ ನೋಡಿ. ತಸ್ಯೋಷಾ ನಾಮ ದುಹಿತ, ಅವಳಿಗೆ ಉಷಾ ಎಂದು ಒಬ್ಬ ಹುಡುಗಿ ಇದ್ದಳು, ಮಗಳು. ಸ್ವಪ್ನೆ ಪ್ರದ್ಯುಮ್ನಾರಥ, ಅದಕ್ಕೆ ಸ್ವಪ್ನದಲ್ಲಿ ಪ್ರದ್ಯುಮ್ನ ಕಂಡು ಬಂದನಂತೆ. ಸ್ವಪ್ನದಲ್ಲಿ ಪ್ರದ್ಯುಮ್ನ ಅನಿರುದ್ಧನ, ವಿವಾಹ ಪ್ರದ್ಯುಮ್ನ ಅನಿರುದ್ಧನ ಅರ್ಥವಾಗ್ತಾ ಇಲ್ಲ. ಓಕೆ, ಇಲ್ಲಿ ಏನು ಹೇಳಲಿಲ್ಲ. ಅನಿರುದ್ಧನಿಂದ ಪ್ರಾದ್ಯುಮ್ನಿ, ಪ್ರದ್ಯುಮ್ನ ಮಗ. ನಾನು ಅದೇನ್ಕೊಂಡೆ ಪ್ರದ್ಯುಮ್ನ ಇಲ್ಲಪ್ಪ, ನಿರುದ್ಧ ಅನಿರುದ್ಧನೆ. ಪ್ರಾದ್ಯುಮ್ನಿ, ಪ್ರಾಕಿ ದೀರ್ಘ ಮಾಡಿದ. ಪ್ರಾದ್ಯುಮ್ನಿ ಅಂತ ಪ್ರದ್ಯುಮ್ನ ಮಗ. ಸಂಸ್ಕೃತ ವಿಚಿತ್ರ ಭಾಷೆ. ಪ್ರಾದ್ಯುಮ್ನ ಅಂದರೆ ಅನಿರುದ್ಧೇನ. ಅವಳಿಗೆ ಅವರು ವಿಚಿತ್ರ ನೋಡು, ಸಪ್ಪ ಕಲೆ, ಅದಕ್ಕೇನು ಹೇಳ್ತಾರೆ, ಕನಸು, ವಿಚಿತ್ರ ಕನಸು. ಕನಸಿನಲ್ಲಿ ಅವರು ಕಂಡು ಬಂದನಂತೆ ಅನಿರುದ್ಧ. ಕಂಡು ಬಂತು, ತನ್ನ ಜೊತೆಗೆ ಕೂತಿದ್ದಾನೆ, ತನ್ನ ಕೈ ಎಲ್ಲ ತಲಾ ಮುಖ ಮುಟ್ಟಿದ್ದಾನೆ. ಅವಳಿಗೆ ಅದು ಇಷ್ಟವಾಯಿತು. ಅತಿ ಕನ್ಯಾಲಭತ ಕಾಂತೇನ ಪ್ರಾಗದೃಷ್ಟ ಶ್ರುತೇನ ಸ. ಇವರನ್ನು ಯಾರು ನೋಡಲೇ ಇಲ್ಲ ಅಂತೆ, ನೋಡಲಿಲ್ಲ, ಕೇಳಲಿಲ್ಲ, ಇಂಥವರೊಬ್ಬರು ಇದ್ದಾರೆ ಎಂದು ಕೇಳಲಿಲ್ಲ. ಕನಸಿನಲ್ಲಿ ಹೇಗೆ ಕಂಡು ಬರ್ತಾರೆ? ಸಾಮಾನ್ಯವಾಗಿ ನಾವು ಯಾರನ್ನು ನೋಡ್ತೀವೋ, ಯಾರನ್ನು ನೋಡ್ತೀವೋ ಅಥವಾ ಕೇಳ್ತೀವೋ, ಪುಸ್ತಕದಲ್ಲಿ ಓದ್ತೀವೋ, ಅಂಥವರು ಕನಸಿನಲ್ಲಿ ಕಂಡು ಬರ್ತಾರೆ. ಇವರನ್ನು ಎಲ್ಲಿ ನೋಡಲೂ ಇಲ್ಲ, ಕೇಳಲೂ ಇಲ್ಲ, ಅಂಥವರು ಕನಸಿನಲ್ಲಿ ಕಂಡು ಬಂದ, ಪಕ್ಕ ಕುಳಿತಿದ್ದ, ತನ್ನನ್ನು ಮುಟ್ಟಿದ. ಅದು ಅವಳಿಗೆ ತುಂಬ ಸಂತೋಷವಾಯಿತು. ಅದರಿಂದ ಕನ್ಯಾಲಭತ ಕಾಂತೇನ ಪ್ರಾಗದೃಷ್ಟ ಶ್ರುತೇನ ಸಾ ತತ್ರ ತಮ ಪಶ್ಯಂತಿ ಕ್ವಾಸಿ ಕಾಂತೇತಿ ವಾದಿನಿ. ಅಲ್ಲಿ ಅಷ್ಟು ಸ್ವಲ್ಪ ಹೊತ್ತಿಗೆ ಅವನು ತನ್ನ ತಲೆ ಮುಖ ಮುಟ್ಟಿದನೋ, ತಕ್ಷಣವೇ ಹೋಗಿದ. ಕನಸಿನಲ್ಲಿ ಅವರಷ್ಟೇ ದೂರವಾಗಿದ್ದಾನೆ. ಆ ಕನಸಿನಲ್ಲೇ ಇದ್ದು ಅದು ಅವರು ಅಳುತ್ತಾ, ಅಯ್ಯೋ ಎಲ್ಲಿ ಹೋಗಿದ್ದಿ ಪ್ರಿಯ ಎಂದು ಎದ್ದು ಬಿಟ್ಟನಂತೆ ನಿದ್ದೆಯಲ್ಲೇ. ಮಿಕ್ಕ ಜನರೆಲ್ಲ ನೋಡಿ, ಯಾರು ಏನಾಯಿತು, ಯಾರು ಕಂಡು ಬಂದರು, ಏನಿದು ಕೇಳಿದ್ದರಂತೆ. ಆವಾಗ ಎಲ್ಲರೂ ನೋಡಿದ್ದ, ಅಯ್ಯೋ ಇದು ಕನಸಿನಲ್ಲಿ ಕಂಡು ಬಂದನೆ, ಇವರೆಲ್ಲ ಯಾರು ಎಂದು. ಏನಾಯಿತು ಎಂದು ಕೇಳಿದ, ಯಾರಿಗೇನು ಹೇಳಲಿಲ್ಲ, ಸುಮ್ಮನೆ ತಲೆ ಬಗ್ಗಿಸ್ಕೊಂಡರು ಹಾಗೆ. ಸಾ ತತ್ರ ತಮ ಪಶ್ಯಂತಿ ಕ್ವಾಸಿ ಕಾಂತೇತಿ ವಾದಿನಿ. ಏನೇನೋ ಇದು ವಿಚಿತ್ರ ಕಥೆಗಳು. ಇದೆಲ್ಲ ನಾವು ಮಕ್ಕಳಾಗಿರುವಾಗ ಕಥೆಗಳನ್ನು ಕೇಳುತ್ತಿದ್ದೀವಿ ನೋಡಿ, ಅರ್ಥರಹಿತ ಕಥೆಗಳು, ಅದಕ್ಕೆ ತಲಾಬಾಲ ಇಲ್ಲ. ಈ ಕಥೆನೂ ಹಾಗೆ ಇದೆ. ಬಾ, ಸಖೀನಾಂ ಮಧ್ಯ ಉತ್ತಸ್ಥೌ ವಿಹ್ವಲಾವ್ರೀಡಿತಾ ವೃಷಂ. ಬಾ, ಕಂಡೇ ಬರುವುದು ಕಷ್ಟ. ಆ ಮಧ್ಯದಲ್ಲಿ ಸುತ್ತು ತನ್ನ ಸಖಿಗಳಿದ್ದರು. ಸಖಿಗಳ ಜೊತೆಗೆ ಅವಳು ಎದ್ದು ಕನಸಿನಿಂದ ಎದ್ದು ಮಾತಾಡಿಸಿದರು. ಸಖೀನಾಂ ಮಧ್ಯ ಬಾಣಸ್ಯ ಮಂತ್ರಿ ಕುಷ್ಮಾಂಡ ಚಿತ್ರಲೇಖ ಚ ತತ್ಸುಖ ಸಖ್ಯ ಪೃಚ್ಛತ್ ಸಖೀಂ ಓಷಾಂ ಕೌತೂಹಲ ಸಮನ್ವಿತ. ಆ ಬಾಣ ಎಂಬ ಯಾರು ರಾಜನಿಗೆ ತನ್ನ ಅಪ್ಪ ಅಲ್ಲವೇ, ಅವನಿಗೆ ಒಬ್ಬ ಮಂತ್ರಿ ಇದ್ದನಂತೆ. ಮಂತ್ರಿ ಯಾರಪ್ಪ ಮಂತ್ರ ಬಾಣಸ್ಯ? ಮಂತ್ರಿ ಹೆಸರು ಕುಂಬಾಂಡ. ಕುಂಬಾಂಡ ಏನು ಹೆಸರಪ್ಪ? ಕುಂಬಾಂಡ ಎಂದ ಮಂತ್ರಿ ಇದ್ದ. ಆ ಮಂತ್ರಿಗೆ ಒಬ್ಬ ಮಗಳಿದ್ದಾರೆ. ಆ ಮಂತ್ರಿ ಮಗಳ ಹೆಸರು ಚಿತ್ರಲೇಖ. ಚಿತ್ರಲೇಖ ಅಂದರೆ ಗುಡ್ ಪೇಂಟರ್ ಅಂತೆ.
ಚೆನ್ನಾಗಿ ಪೇಂಟಿಂಗ್ ಮಾಡ್ತಾರಂತೆ. ಒಂದು ಸಲ ನೋಡಿದ್ದರೆ ಸಾಕು, ಒಂದೇ ಸಲ ನೋಡಿದ್ದರೆ ಹಾಕಿಬಿಡ್ತಾರೆ, ಹೇಳಿದ್ದರೂ ಚಿತ್ರ ಮಾಡ್ತಾರಂತೆ. ಅಷ್ಟು ತಿಳುವಳಿಕೆ. ಆ ಕಾಲದಲ್ಲಿ ಪೇಂಟಿಂಗ್ ಇತ್ತಂತೆ. ಇವರೆಲ್ಲ ಹೇಳ್ತಾರೆ ಅಮೆರಿಕಾನಿಂದಲೇ ಬಂತು, ವಿದೇಶದಿಂದಲೇ ಪೇಂಟಿಂಗ್ ಬಂತು, ನಮಗೇನು ಪೇಂಟಿಂಗ್ ಇರಲಿಲ್ಲ ಹೇಳ್ತಾರೆ. ನಮಗೂ ಇತ್ತು ಪೇಂಟಿಂಗ್ ಎಲ್ಲ ಇತ್ತು ನೋಡಿ. ಚಿತ್ರಲೇಖ, ಅವಳ ಹೆಸರೇ ಚಿತ್ರಲೇಖ. ಹಳ್ಳಿಯಲ್ಲಿ ಉಷಾಪರಿಣಯ ಎಂದು ನಾವು ಹಳ್ಳಿಯಲ್ಲಿರುವಾಗ ನಾಟಕಗಳನ್ನು ಕೇಳುತ್ತಿದ್ದೀವಿ. ಹಳ್ಳಿ ಜನರು ನಾಟಕ ಮಾಡ್ತಾರೆ ನೋಡಿ, ಕೇಳಿದ್ದೀರಾ? ಹಾಂ, ಯಕ್ಷಗಾನಾದಿಗಳು ಉಷಾಪರಿಣಯ ಎಂದು. ಆ ಕಾಲದಲ್ಲಿ ನಮಗೇನು ಅರ್ಥವೇ ಆಗ್ತಿರಲಿಲ್ಲ. ಅವರು ಏನೋ ಹಾಡಾಡೋದು ಡ್ಯಾನ್ಸ್ ಮಾಡೋದು ಅಷ್ಟು ನಮಗೇನು ಅರ್ಥವಾಗ್ತಿಲ್ಲ. ಅವರು ಏನು ಡೈಲಾಗ್ ಹೇಳಿದ್ರೆ ನಮಗೇನು ನೆನಪು ಇಲ್ಲ, ಅರ್ಥವೂ ಆಗ್ತಿರಲಿಲ್ಲ. ಅದೆಲ್ಲ ಹಿರಿಯರಿಗೆ ಅರ್ಥವಾಗ್ತಿತ್ತು, ಏನೋ ನಮಗೇನು ಅರ್ಥವಾಗ್ತಿರಲಿಲ್ಲ. ಇಂಥದ್ದು ಕಥೆಗಳು ಕೆಲವು, ಕಿರಾತಾರ್ಜುನೀಯ, ಉಷಾಪರಿಣಯ, ಇನ್ನು ಯಾರ್ಯಾರು ಇಂಥದ್ದು ನಾಟಕಗಳು ತುಂಬ ನೋಡಿದ್ದೇವೆ. ಏನೇನೋ ನಾಟಕಗಳು ತುಂಬ ಇರುತ್ತಿತ್ತು. ಈಗ ಈ ಉಷಾಪರಿಣಯ ಎಂದು ನಾಟಕ ಬರುತ್ತಿತ್ತು. ಈಗ ಬಾಣಾಸುರ ಇದೆಲ್ಲ ಏನೋ ಹೆಸರು ನೆನಪಿದೆ, ಉಷಾ ಬಾಣ ಯುದ್ಧ ಅಷ್ಟೇ, ಮಿಕ್ಕದೇನು ನಮಗೇನು ಅರ್ಥವಾಗಲಿಲ್ಲ, ಏನು ನೆನಪಿಲ್ಲ. ಬಾಣಸ್ಯ ಮಂತ್ರಿ ಕುಂಭಾಂಡ ಚಿತ್ರಲೇಖ, ಈ ಚಿತ್ರಲೇಖ ಚಿತ್ರವನ್ನು ಬರೆಯುತ್ತಾಳೆ. ತತ್ಸುತ ಸಖ್ಯ, ಅವಳು ಸಖಿ ಆಗಿದ್ದಾಳಲ್ಲ, ಮಂತ್ರಿ ಮಗಳು ಅಂದರೆ ಇವನು ರಾಜನ ಮಗಳು, ಅವರು ಮಂತ್ರಿ ಮಗಳು, ಅದರಿಂದ ಇಬ್ಬರು ಫ್ರೆಂಡ್ಸೇ. ಅವಳು ಬಂದು ಹೇಳಿದ್ದರು, ಏನು ಹೇಗಿದ್ದಾನೆ ನಿಮ್ಮ ಕನಸಿನಲ್ಲಿ ಕಂಡು ಬಂದ, ಹಾಗಿದ್ದಾನೆ ಹೀಗಿದ್ದಾನೆ ಸುಂದರವಾಗಿದ್ದಾನೆ ಹೇಳಿದಿನಲ್ಲ, ಹೇಗಿದ್ದಾನೆ ಹೇಳು ಎಂದು ಹೀಗೆ ಹೀಗೆ ಹೇಳಿದರಂತೆ. ಅವರು ಹೇಳಿದ ಲಕ್ಷಣಗಳೆಲ್ಲ ನೆನಪಿಟ್ಕೊಂಡು ಅವರ ಚಿತ್ರಣೆ ಬರೆದಿಟ್ಟರೆ ಅವರು ಖಂಡಿತವಾಗಿ ಅನಿರುದ್ಧನ ಹಾಗೆ ಚಿತ್ರ ಬಂತಂತೆ ನೋಡಿ. ಅವರು ನೋಡಲಿಲ್ಲ, ಇವರು ನೋಡಲಿಲ್ಲ, ಅವರು ಚಿತ್ರ ಬರೆದಿದ್ದರಂತೆ. ಈ ಕಾಲದಲ್ಲಿ ಯಾರಾದರೂ ಇದ್ದಾರಾ ಹೇಳಿ? ಸುಮ್ಮನೆ ಕನಸಿನಲ್ಲಿ ಕಂಡು ಬಂದ ಮಾತ್ರದಿಂದ ಯಾವಾಗಲೂ ನೋಡಲಿಲ್ಲ, ಅವರ ಚಿತ್ರ ಬರೆದಿದ್ದರೆ ಕರೆಕ್ಟಾಗಿ ಅವರ ಚಿತ್ರ ಬರುತ್ತದಂತೆ ಅಲ್ಲವೇ. ಯಾವ ನೋಬಲ್ ಪ್ರೈಸು ಪಡ್ಕೊಂಡವನಾದರೂ ಇಷ್ಟು ಬರೆಯೋಕ್ಕಾಗಲ್ಲ, ಇವಳು ನೋಡಿ ಚಿತ್ರಲೇಖ ಬರೆಯುತ್ತಾಳೆ. ಆಶ್ಚರ್ಯ ಆ ಕಾಲದಲ್ಲಿದ್ದಲ್ಲ. ಚಿತ್ರಲೇಖ ಚ ತತ್ಸುತ ಸಖ್ಯ ಪೃಚ್ಛತ್ ಸಖೀಮೂಷಾಂ ಕೌತೂಹಲ ಸಮನ್ವಿತ ಕತ್ವಂ ಮೃಗಯಸೇ ಸುಭ್ರೂ. ನೀನು ಯಾರಿಗೋಸ್ಕರ ನೋಡ್ತಾ ಇದ್ದೀವಿ? ಅವರಿಗೆ ಕನಸು ಬಂದ ನಂತರ ಈಗ ಅವರು ಏನೋ ಪರಧ್ಯಾನದಲ್ಲಿದ್ದಾರೆ, ಎಲ್ಲೋ ನೋಡ್ತಾ ಇದ್ದಾರೆ, ಆ ಕನಸಿನಲ್ಲಿ ಕಂಡು ಬಂದು ಅವನೇ ಸಿಗ್ತಾನಾ ಎಂದು ಹುಡುಕ್ತಾ ಇದ್ದಾಳೆ. ಅದರಿಂದ ಚಿತ್ರ ಬರೆದಿಟ್ಟರು. ಕೀದೃಶಸ್ತೆ ಮನೋರಥ ಹಸ್ತಗ್ರಾಹಂ ನತೇದ್ಯಾಪಿ ರಾಜಪುತ್ರ್ಯುಪಲಕ್ಷ್ಯೇ. ಉಷಾ ಹೇಳ್ತಾರೆ, ದೃಷ್ಟ ಕಶ್ಚಿನ್ ನರಸ್ವಪ್ನೇ, ನನಗೆ ಯಾರೋ ಕನಸಿನಲ್ಲಿ ಕಂಡು ಬಂದರು. ಸ್ವಪ್ನೆ ಶ್ಯಾಮ ಕಮಲ ಲೋಚನ, ಅವರು ಹೇಗಿರುತ್ತಾನೆ, ಅವ್ರ ಕಣ್ಣುಗಳು ಹೇಗೆ, ಅವ್ರ ಬಣ್ಣ ಹೇಗೆ, ಅವ್ರ ಕೂದಲು ಹೇಗೆ, ಅವರು ಎಲ್ಲ ಒಂದೊಂದು ಒಂದೊಂದು ಹೇಳಿದ್ದಾಗ ಅವರು ಒಂದೊಂದು ಒಂದೊಂದು ಬರೆಯುತ್ತಾ ಬಂದರು. ದೃಷ್ಟ ಕಶ್ಚಿನ್ನರ ಸ್ವಪ್ನೆ ಶ್ಯಾಮ ಕಮಲ ಲೋಚನ ಪೀತವಾಸ ಪೀತಾಂಬರಧಾರಿ ಬೃಹತ್ ಬಾಹು, ಏನು ಬಾಹು ಅಂದರೆ ಭುಜಗಳು ಇಷ್ಟು ಉದ್ದ ಆಗಿವೆ. ಯೋಷಿತಾಂ ಹೃದಯಂಗಮ ಅಂದರೆ ನೋಡುವುದಕ್ಕೆ ಸುಂದರವಾಗಿರುತ್ತಾನೆ. ತಮಹ ಮೃಗಯೇಕಾಂತಂ, ಅಂತ ನನ್ನ ಪ್ರಿಯನನ್ನು ನಾನು ಹುಡುಕ್ತಾ ಇದ್ದೀನಿ. ಪಾಯಯಿತ್ವಾ ಧರ್ಮದು ಕ್ವಾಪಿಯಾತ ಸ್ಪೃಹಯತಿ, ಎಲ್ಲೋ ನನಗೆ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಆಸೆ ಹುಟ್ಟಿಸಿ ಎಲ್ಲೋ ಅದೃಶ್ಯವಾಗಿದ್ದ, ಈಗ ಮತ್ತೆ ಕಂಡು ಬರ್ತಾ ಇಲ್ಲ, ನಾನು ಹುಡುಕ್ತಾ ಇದ್ದೀನಿ ಅವ್ರಿಗೋಸ್ಕರ. ಈ ಲೋಕದಲ್ಲಿ ಎಲ್ಲಿರುತ್ತಾನೆ, ಎಲ್ಲಿದ್ದರೂ ಅಲ್ಲಿ ಹುಡುಕಬೇಕು. ಟಿ ವಿಯೋ ನ್ಯೂಸ್ ಪೇಪರೋ ಇದ್ದರೆ ಆ ಫೋಟೋ ಅಲ್ಲಿ ಹಾಕಿದ್ದರೆ ಸಿಕ್ತಿತ್ತು. ಈಗ ಆ ಕಾಲದಲ್ಲಿ ಟಿ ವಿ ಇಲ್ಲ, ನ್ಯೂಸ್ ಪೇಪರ್ ಇಲ್ಲ, ಏನು ಮಾಡಬೇಕು? ಪದ್ಧತಿಗಳಿರುತ್ತವೆ. ಆ ಚಿತ್ರವನ್ನು ಯಾರಿಗೋ ಕೊಟ್ಟು ಅವರನ್ನು ಊರೂರ ತಿರುಗಿಸಬೇಕು ಅಲ್ಲವೇ. ಅವರು ಊರೂರ ತಿರುಗಿ 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 ಎಲ್ಲರಿಗೆ ತೋರಿಸಿ ಅವರು ಯಾರಿರುತ್ತಾರೋ ಅವರನ್ನು ಬಂದು ಇಂಥವರೇ ಮಾಡ್ತಾರೆ. ಒಂದು ಮಹಾಭಾರತದಲ್ಲಿ ಅವಳ ಹೆಸರೇನು, ದಮಯಂತಿ. ದಮಯಂತಿ ನಲಚಕ್ರವರ್ತಿ ನಲ ಜೂಜಿನಲ್ಲಿ ಸೋತು ಹೋದಾಗ ರಾಜ್ಯವನ್ನೆಲ್ಲ ಕಳ್ಕೊಂಡು, ಚಕ್ರವರ್ತಿ ಇಡೀ ಭಾರತ ದೇಶಕ್ಕೆ, ಅಷ್ಟು ದೊಡ್ಡ ಚಕ್ರವರ್ತಿ ಜೂಜು ಆಟದಲ್ಲಿ ಇಡೀ ರಾಜ್ಯವನ್ನು ಕಳ್ಕೊಂಡು ಬಿಡ್ತಾನೆ. ಏನು ಇಲ್ಲ, ಮೈ ಬಟ್ಟೆಯಿಂದ ಕಾಡಿಗೆ ಹೋಗ್ತಾರೆ. ಅಲ್ಲಿ ಹೋದಾಗ ದಮಯಂತಿ ಕೆಲವು ದಿವಸ ನಂತರ, ಆ ಕಥೆಯೆಲ್ಲ ನಿಮಗೆ ಗೊತ್ತು, ಈ ರಾಜನನ್ನು ಬಿಟ್ಟು ತನ್ನ ಬೇರೆ ಯಾವುದೋ ಊರಿಗೆ ಹೋಗಿ ಯಾರೋ ನೆಂಟರು, ತನ್ನ ಪೂರ್ವ ನೆಂಟರು, ಪೂರ್ವಾಶ್ರಮ ನೆಂಟರೆಂದರೆ ತನ್ನ ತಾಯಿ ಏನು ಹೇಳ್ತಾರೆ, ಸಿಸ್ಟರ್ಗೆ ಏನು ಹೇಳ್ತಾರೆ, ತಂಗಿ ಚಿಕ್ಕಮ್ಮ, ಚಿಕ್ಕಮ್ಮದ ಊರು ಗೊತ್ತಿರುತ್ತದೆ, ಆ ಊರಿನ ಹೆಸರು ಗೊತ್ತು, ಅಲ್ಲಿ ಏನೋ ಹೇಳಿದ್ದರೆ ಈ ಊರು ಒಂದು ಹೇಳಿದ್ದಾರೆ. ಆ ಕಾಡಿನಿಂದ ಹೊರಗೆ ಬಂದಾಗ, ಹೊರಗೆ ಅಂದರೆ ಯಾವುದೋ ನಗರಕ್ಕೆ ದೇಶಕ್ಕೆ ಹೋದಾಗ, ಇದು ಯಾವ ದೇಶ ಎಂದು ಕೇಳಿದರೆ ಜನರು ಹೇಳಿದರು ಈ ದೇಶ ಎಂದು. ಓ, ಅವಳಿಗೆ ನೆನಪಾಯಿತು, ಓ ಈ ದೇಶ ಅಂದರೆ ನಮ್ಮ ಚಿಕ್ಕಮ್ಮದ ದೇಶ ಎಂದು. ರಾಜಧಾನಿಯಲ್ಲಿ ಇಲ್ಲಿ ಹೇಳಿದರು, ಹುಡುಕ್ತಾ ಹುಡುಕ್ತಾ ರಾಜಧಾನಿಗೆ ಹೋದರು. ಅರಮನೆಯನ್ನು ಅಲ್ಲೇ ಮನೆಗೆ ಹೋದರು. ಹೋದಾಗ ಅರಮನೆಗೆ ಹೋಗಿ ನಾನು ಎಲ್ಲೋ ನನ್ನ ಪತಿ ಇಲ್ಲ, ಎಲ್ಲೋ ಹೋದರೂ ಯಾವಾಗಲೂ ಬರ್ತಾರೆ, ಅಷ್ಟುವರೆಗೂ ನಾನು ಸೇವೆ ಮಾಡ್ತೀನಿ ಅಂದರೆ,
ಅವಳು ಗುರುತಿಸಲಿಲ್ಲ, ಯಾಕಂದರೆ ಇವಳು ಸಣ್ಣ ಮಗು ಆಗಿದ್ದಳು, ಈಗ ಹಿರಿಯರಾದರೂ ಗೊತ್ತಾಗಲಿಲ್ಲ. ಇವಳಿಗೆ ಗೊತ್ತಾಯಿತು, ಮತ್ತು ಹೇಳಲಿಲ್ಲ. ಏಕೆ? ನಾವು ಈ ಕಷ್ಟಕಾಲದಲ್ಲಿ ನಾನು ನಿನ್ನ ಏನು ಚಿಕ್ಕಮ್ಮ ನಿನ್ನ ಮಗಳು ಎಂದು ಹೇಳಿಬಿಟ್ಟರೆ ಆಧಾರ ಮಾಡಲ್ಲ, ಅದಕ್ಕೋಸ್ಕರ ಹೇಳಬಾರದು. ನಾವು ಚೆನ್ನಾಗಿರುವಾಗಲೇ ಹೇಳಬೇಕು, ಆ ಕಾಲದಲ್ಲಿತ್ತು. ನಾವು ಚೆನ್ನಾಗಿರುವಾಗಲೇ, ಸಂಪದ ಆರ್ಥಿಕವಿರುವಾಗಲೇ ಹೇಳಬೇಕು ಎಂದು ಏನು ಹೇಳದೆ ಒಂದು ಸೇವಕಿಯಾಗಿ ಅವರ ಮನೆಯಲ್ಲಿ ಸೇವೆ ಮಾಡುತ್ತಾ ಇದ್ದಳು ಅಲ್ಲವೇ. ಆವಾಗ ಈ ಒಂದು ತನ್ನ ಅಪ್ಪ ಈ ದಮಯಂತಿ ಎಲ್ಲೋ ಇರಬೇಕು, ಎಲ್ಲೋ ಇರುತ್ತಾರೆ ಎಂದು ಅವಳನ್ನು ಗೊತ್ತು ಮಾಡುವುದಕ್ಕೆ ಒಂದು ಬುದ್ಧಿವಂತರಾದ ಬ್ರಾಹ್ಮಣರನ್ನು, ಹತ್ತಾರು ಬ್ರಾಹ್ಮಣರನ್ನು ಕಳಿಸ್ತಾರೆ. ಹುಡುಕಿ ಬಾ, ಈಗ ಹೀಗೆ ಹೀಗೆ ಲಕ್ಷಣಗಳು, ಅವರು ನೋಡಿದ್ದವರೇ ಇರುತ್ತಾರೆ, ದಮಯಂತಿಯನ್ನು ನೋಡಿದವರೇ. ಈಗ ಅವರು ಹುಡುಕುತ್ತಾ ದೇಶ ದೇಶಗಳು, ಅರಮನೆಗಳು, ಸಾಮಾನ್ಯವಾಗಿ ಎಲ್ಲ ಕಡೆ ಧನಿಕರ ಮನೆ, ತಿರುಗಿ ಹುಡುಕಿ ಇವರ ಮನೆಯಲ್ಲಿ ದಮಯಂತಿ ನೋಡಿ, ಅವನೊಬ್ಬ ಬ್ರಾಹ್ಮಣನ ಬಂದು ಹೇಳ್ತಾನೆ, ಓ ಅಮ್ಮ ದಮಯಂತಿ ನೀವು ಎಲ್ಲಿದ್ದೀರಾ ಎಂದು ಹೇಳ್ತಾನೆ. ಆವಾಗ ಗೊತ್ತು ಮಾಡಿದೆ ಎಷ್ಟು ದೇಶಗಳವರು, ಹೇಳ್ತಾನೆ ಇಡೀ ಭಾರತ ದೇಶ ತಿರುಗಿದ್ದೀನಿ, ಎಷ್ಟು ನಗರಗಳು ತಿರುಗಿದೆ, ಈಗ ಇಲ್ಲಿ ನೀವು ಕಂಡು ಬಂದಿದ್ದೆ. ಆ ಕಾಲದಲ್ಲಿ ಅದೊಂದು ಪದ್ಧತಿ, ಹುಡುಕುವ ಪದ್ಧತಿ ಆಯಿತು. ಆ ಚಿಕ್ಕ ಮಕ್ಕ ಗೊತ್ತಾಗ್ತಾಳೆ, ಓ ನಮ್ಮ ಮಗಳ ಎಂದು ಆವಾಗ ಗೊತ್ತಾಗ್ತಾಳೆ. ಈಗ ಅದೆಲ್ಲ ನಂತರ ಆಗುತ್ತದೆ, ಅದು ಬೇರೆ. ಅಂದರೆ ಹುಡುಕಿ ಹಾಗೆ ಗೊತ್ತು ಮಾಡ್ಕೊಳ್ತಾಳೆ, ಈಗ ಇಂಥದ್ದೇ ಮಾಡ್ತಾರೋ ಏನೋ, ನೋಡೋಣ ಇವರೇನು ಮಾಡ್ತಾರೋ. ಅದರಿಂದ ತಮಹಂ ಗುನ್ಗಯೇಕಾಂತಂ ಪಾಯಯತ್ವಾಧರಂ ಮಧು, ಅದು ಮಹಾಭಾರತ ಅರಣ್ಯ ಪರ್ವದಲ್ಲಿ ಬರುತ್ತದೆ. ಮಹಾಭಾರತ ಹೇಳುವಾಗ ಆ ಕಥೆಯೆಲ್ಲ ವಿಸ್ತಾರವಾಗಿ ಬರ್ತದೆ, ನಾನು ಸಂಕ್ಷೇಪವಾಗಿ ಹೇಳಿಬಿಟ್ಟೆ. ವಾಪಿಯಾತ ಸ್ಪೃಹಯತೀಂ ಕ್ಷಿಪ್ತ್ವಾ ಮಾಂ ವೃಜಿನಾರ್ನವೇ, ನನಗೆಲ್ಲೋ ಸ್ವಲ್ಪ ಕಂಡು ಬಂದು ದೂರವಾಗಿಬಿಟ್ಟ, ನನಗೆ ಮನಸ್ಸು ಅವರ ಮೇಲಲೇ ಇದೆ, ಈಗ ನನಗೇನು ತೋರಿಸ್ತಾ ಇಲ್ಲ, ಹುಚ್ಚಾಗಿಬಿಟ್ಟಿದೆ ಎಂದು ಹೇಳ್ತಾರೆ. ಚಿತ್ರಲೇಖ ಹೇಳ್ತಾರೆ, ವ್ಯಸನಂತೇಪ ಕರಿಷ್ಯಾಮಿ, ನಿನ್ನ ದುಃಖವೆಲ್ಲ ನಾನು ದೂರ ಮಾಡ್ತೀನಿ. ಹೇಳು, ತ್ರಿಲೋಕ್ಯಾಂ ಯದಿ ಭಾವ್ಯತೆ ತಮಾನೇಶ್ಯೇ ನರಂ ಯಸ್ತೆ ಮನೋಹರ್ತಾ ತಮ. ಮೂರು ಲೋಕಗಳಲ್ಲಿ ಎಲ್ಲಿದ್ದರೂ ತಿರುಗಿ ಅವನನ್ನು ಹುಡುಕೊಂಡು ತರ್ತೀನಿ, ನಿನಗೋಸ್ಕರ ಕರ್ಕೊಂಡು ಬರ್ತೀನಿ ಅಲ್ಲವೇ. ಚಿತ್ರಲೇಖ ನೋಡಿ, ತಮಾನೇಶ್ಯೇ ನರಂ ಯಸ್ತೆ ಮನೋಹರ್ತಾ ತಮಾದಿಶ, ಅವರು ಯಾರು ಹೇಳು, ಹೇಗಿರ್ತಾನೆ ಹೇಳು, ಮೂರು ಲೋಕದಲ್ಲಿ ತಿರುಗಿ ಆದರೂ ನಾನು ಕರ್ಕೊಂಡು ಬರ್ತೀನಿ. ಇತ್ಯುಕ್ತ ದೇವ ಗಂಧರ್ವ ಸಿದ್ಧ ಚಾರಣ ಪನ್ನಗ, ದೇವ ಗಂಧರ್ವ ಸಿದ್ಧ ಚಾರಣ ಪನ್ನಗ, ಯಾರು ಯಾರೇ ಇರಲಿ ಹೇಳು ಹೇಗಿರ್ತಾನೆ. ದೈತ್ಯ ವಿದ್ಯಾಧರಾನ್ ಯಕ್ಷಾನ್ ಮನುಜಾಂಶ್ಚ ಯಥಾಲಿಖತ್, ಇದೆಲ್ಲ ಚಿತ್ರಗಳು. ಸಿ, ದೇವರು ಹೀಗಿರುತ್ತಾರೆ. ಈ ಚಿತ್ರಲೇಖಕ್ಕೆ ಎಷ್ಟು ಗೊತ್ತಂದರೆ, ದೇವರು ಹೇಗಿರುತ್ತಾರೆ, ದೇವರ ಚಿತ್ರ ಒಂದು ಬರೆದು ತೋರಿಸಿದ. ಅಂದರೆ ದೇವರ ಚಿತ್ರ ಒಂದು, ಗಂಧರ್ವದ ಚಿತ್ರ ಒಂದು, ಸಿದ್ಧ ಒಂದು, ಚಾರಣ ಒಂದು. ಇನ್ನು ದೇವ, ಗಂಧರ್ವ, ಸಿದ್ಧ, ಚಾರಣ, ಪನ್ನಗ, ದೈತ್ಯ, ವಿದ್ಯಾಧರ, ಯಕ್ಷ, ಮನುಷ್ಯ, ಒಂಬತ್ತು ಬಗೆಯಾದ ಜನರು ಒಂಬತ್ತು ಚಿತ್ರಗಳನ್ನು ತಯಾರು ಮಾಡಿ ನಿಮಗೆ ಕನಸಿನಲ್ಲಿ ಕಂಡು ಬಂದವನು ಇಷ್ಟರಲ್ಲಿ ಯಾರು ಹೇಗಿರುತ್ತಾರೆ ಹೇಳು, ಈ ಒಂಬತ್ತಿನಲ್ಲಿ ಹೇಳು ಹೇಗಿರುತ್ತಾನೆ, ಅವ್ರು ಯಾರಿರುತ್ತಾರೋ ಅವ್ರು ನಾನು ಹುಡ್ಕೊಂಡು ಬರ್ತೀನಿ. ಅಬ್ಬ ಆಶ್ಚರ್ಯ ನೋಡಿ, ಈ ಕಾಲದಲ್ಲಿ ಯಾರಾದರೂ ಇದ್ದಾರೆ, ಈಗ ಯಾರು ಮಾಡೋಕ್ಕಾಗಲ್ಲ. ಆ ಕಾಲದಲ್ಲಿ ಏನೂ ಇತ್ತು ನೋಡಿ. ಮನುಜೇಸು ಚ ಸಾ ವೃಷ್ಣೇನ್, ಈಗ ಮನುಷ್ಯರಲ್ಲಿ ಎಷ್ಟೋ ರಾಜರು ರಾಜಕುಮಾರರಿದ್ದಾರೆ, ಒಬ್ಬೊಬ್ಬರು ಹೇಗಿರುತ್ತಾರೆ ಇವಳಿಗೆಲ್ಲರೂ ಗೊತ್ತಂತೆ. ಎಲ್ಲರದು ಯದು ವಂಶ, ಅವರೇನೋ ಅವರ ವಂಶ, ಇವರ ವಂಶ, ಒಬ್ಬೊಬ್ಬರ ವಂಶ, ಪಾಂಡವರ ವಂಶ, ಕೌರವರ ವಂಶ, ಒಬ್ಬೊಬ್ಬ ವಂಶದಲ್ಲಿ ಒಬ್ಬೊಬ್ಬರು ಹೇಗೆ ಹೇಗೆ ಇದ್ದಾರೆ, ಆ ಎಲ್ಲರ ಚಿತ್ರಗಳನ್ನು ಮಾಡಿ, ಮನುಷ್ಯರಾದರೆ ಮನುಷ್ಯರಲ್ಲಿ ಈ ಚಿತ್ರಗಳಲ್ಲಿ ಯಾರಾದರೂ ನೀವು ನೋಡಿದ ವ್ಯಕ್ತಿ ಆಗಿದ್ದಾನ ನೋಡ್ಕೋ ಅಂತ ತೋರಿಸಿದ್ದೆ. ಆಲ್ಬಮೇ ತಂದುಕೊಟ್ಟರು ಏನೋ ಹೇಳ್ತಾರಲ್ಲ, ಫೋಟೋ ಆಲ್ಬಮ್. ಈಗ ಎಲ್ಲ ನೋಡ್ತಾ ಇದ್ದಾರೆ, ಬೆಳಗಿನಿಂದ ಸಂಜೆವರೆಗೂ ಸಾವಿರಾರು ಚಿತ್ರಗಳು ಬಂದರೆ ಟೈಮಲ್ಲಿ, ಇಡೀ ದಿವಸ ನೋಡ್ತಾನೆ ಇದ್ದಾರೆ, ಇವರಲ್ಲ, ಸಾವಿರ ಒಂದು ಮ್ಯೂಸಿಯಮೇ ನೋಡ್ತಾ ಇದ್ದಾಳೆ ಅಲ್ಲವೇ. ವ್ಯಲಿಕತ್ ಸೊ ಮನುಜೇಶು ಚ ಶಾ ವೃಷ್ಣಿಯನ್ನು ಶೂರಮಾನಕ ದುಂದುಭಿಂ, ಅಷ್ಟೇ ಆ ಬಲರಾಮಂದು ಮಾಡಿದ್ದಾರೆ. ಶ್ರೀಕು ವೆಲಿಕತ್ ರಾಮಕೃಷ್ಣವು ಚ ಪ್ರದ್ಯುಮ್ನಂ ವೀಕ್ಷ ಲಜ್ಜಿತ, ಶ್ರೀಕೃಷ್ಣನನ್ನು, ಬಲರಾಮನನ್ನು, ಅವರ ಮಕ್ಕಳನ್ನು, ಎಲ್ಲರ ಫೋಟೋ ಬರೆದು ಒಬ್ಬರೊಬ್ಬರನ್ನು ತೋರಿಸ್ತಾ ಬಂದಾಗ ಪ್ರದ್ಯುಮ್ನನ ಮಗ ಇದ್ದಾನಲ್ಲ, ವೀಕ್ಷ ಲಜ್ಜಿತ ಅನಿರುದ್ಧಂ ವಿಲುಕಿತಂ ವೀಕ್ಷ ಉಷಾಂಗವಾಂಗ್ಮುಖಿ ಹೃಯ, ಪ್ರದ್ಯುಮ್ನ ಅನಿರುದ್ಧನ್ನು ನೋಡಿದಾಗ, ಆ ಎಕ್ಕ ಚಿತ್ರ ಎಲ್ಲ ಹೋಗುತ್ತಾ ತಿರುಗಿಸ್ತಾ ಚಿತ್ರ ನೋಡಿದಾಗ ನಿಂತು ಹೋದರಂತೆ. ನಿಂತು ಹೋಗಿ ಯಾರು ಇವರ ಅಂದರೆ ಏನು ಹೇಳಲಿಲ್ಲ ಅಂತೆ, ಹಾಗೆ ತಲೆಬಗ್ಗಿಸ್ಕೊಂಡು ಮಾತಾಡಲಿಲ್ಲ. ನೋಡಿ, ಅನಿರುದ್ಧಂ ವಿಲುಕಿತಂ ವೀಕ್ಷ ಉಷಾ ಅವಾಂಗ್ಮುಖಿ ಹೃಯ ಸೋಸಾ ವಸವ್ ಇದು ಪ್ರಾಹ ಸ್ಮಯಮಾನೋ, ನಗುತ್ತಾ ಹೇಳಿದ್ದರಂತಿಗೂ ಇದೇ ಫೋಟೋ. ಚಿತ್ರಲೇಖಾತಮಾಜ್ಞಾಯ ಪೌತ್ರಂ ಕೃಷ್ಣಸ್ಯ ಯೋಗಿನಿ ಯೌ ವಿಹಾಯ ಸಾರಾಜನ್ ದ್ವಾರಕಾಂ ಕೃಷ್ಣಪಾಲಿ. ಈ ಚಿತ್ರಲೇಖ ನೋಡು, ಆಯಿತು ಅಂದ್ಕೊಂಡು ಏನು ಹೇಳಿದರಂತೆ,
ಆಕಾಶ ಮಾರ್ಗದಿಂದ ದ್ವಾರಕಕ್ಕೆ ಹೋಗಿದ್ದಳಂತೆ ಚಿತ್ರಲೇಖ. ಇದೇನಪ್ಪ ಮಕ್ಕಳ ಕಥೆ ಹಾಗೇನೇ ಇದೆ ಅಲ್ಲವೇ, ಚಂದಮಾಮ ಕಥೆ ಇರುತ್ತದೆ ನೋಡಿ, ಅದರಲ್ಲಿ ತಲಾಬಾಲ ಇಲ್ಲ, ಯಾರೋ ಎಲ್ಲೋ ಹೋಗುತ್ತಾರೆ. ಆಕಾಶ ಮಾರ್ಗದಿಂದ ಚಿತ್ರಲೇಖ ಹೋಗಿ ನೇರಾಗಿ ದ್ವಾರಕಕ್ಕೆ ಹೋದಳಂತೆ. ದ್ವಾರಕದಲ್ಲಿ ಎಲ್ಲಿದ್ದಾನೆ ಚಿತ್ರ ನೋಡಿದರಲ್ಲ, ಅಲ್ಲಿ ಹುಡುಕಿದ್ದರೆ ಶ್ರೀಕೃಷ್ಣನ ಮನೆಯಲ್ಲೇ ಇದ್ದಾನೆ ಅನಿರುದ್ಧ. ತತ್ರ ಸುಪ್ತಂ, ಹೋಗಿ ನೋಡಿದ್ದರೆ ರಾತ್ರಿಗೆ ಹೋದರಂತೆ, ಎಲ್ಲರೂ ಮಲಗಿದ್ದಾರೆ, ಮಲಗಿರುವ ಮುಖ ನೋಡಿದ್ದರೆ ಈಗ ಅನಿರುದ್ಧ ಮುಖ ನೋಡಿದನು. ತತ್ರ ಸುಪ್ತಂ ಸುಪರ್ಯಂಕೆ ಪ್ರಾದ್ಯುಮ್ನ್ಯಂ ಯೋಗಮಾಸ್ಥಿತ ಗೃಹೀತ್ವಾ ಶೋಣಿತಪುರಂ, ಮಲ್ಕೊಂಡಿದ್ದ ಯಾರು ಅನಿರುದ್ಧನು ಗೊತ್ತು ಮಾಡಿದ್ದಳು ಇವಳೆ ಎಂದು. ಇವನು ಮಲ್ಕೊಂಡಿದ್ದನಲ್ಲ, ಎದ್ದರೆ ಏನಾಗುತ್ತದೋ ಏನೋ, ಅಲ್ಲವೇ ಎದ್ದಾಗ ಬರ್ತಾನಾ, ಮಲ್ಕೊಂಡಾಗ ಇದೇ ಒಳ್ಳೆಯದೆಂದು ಯೋಗಶಕ್ತಿಯಿಂದ ಅವರೆಲ್ಲ ಮೋಹಗೊಳಿಸಿ ಮೂರ್ಛಗೊಳಿಸಿ ಅವರನ್ನು ಹಾಗೆ ಏನದು ಮಂಚ ಹೇಳ್ತಾರ, ಹಾಸಿಗೆ ಸಮೇತವನ್ನೇ ಎತ್ಕೊಂಡು ಬಂದುಬಿಟ್ರಿ. ಅಬ್ಬಾ ನೋಡಿ ಹೇಗಿದ್ದಾಳೆ, ಇದೇನು ಕತೆ. ಗೃಹೀತ್ವಾ ಶೋಣಿತಪುರಂ ಸಖ್ಯ ಈ ಪ್ರಿಯ ಮದರ್ಶ, ಹಾಸಿಗೆ ಸಮೇತ ಅವರನ್ನು ಕರ್ಕೊಂಡು ಬಂದು ತನ್ನ ಆ ರಾಜನ ಅರಮನೆಯಲ್ಲಿ ಉಷಾರ ಮನೆಯಲ್ಲಿಟ್ಟು, ಈಗ ಗೊತ್ತಾಯ್ತಾ ಇವನೇನಾ ನೋಡು ಎಂದು, ಹೌದು ಇವನೇ ಎಂದು ಮಲ್ಕೊಂಡಿದ್ದ ಅಷ್ಟೇ. ಪ್ರಿಯ ಮದರ್ಶಯ ಸಾಚತಂ ಸುಂದರವರಂ ವಿಲೋಕ್ಯ ಮುದುತಾನನ ದುಷ್ಪ್ರೇಕ್ಷೆ ಸ್ವಗೃಹೇ ಪುಂಬಿ ರೇಮೇ ಪ್ರಾದ್ಯುಮ್ನಿನಾಸಂ. ಅಷ್ಟೇ, ಅವರು ಎದ್ದ ನಂತರ ಈಗ ಅಲ್ಲೇ ಇದ್ದಾರೆ. ಇವರಿಗೇನು ಗಂಧರ್ವ ವಿಧಿ ವಿವಾಹ, ಗಂಧರ್ವ ಅಂದರೆ ಈ ಕಾಲದಲ್ಲಿ ವಿವಾಹ ಆಗುತ್ತದೆ ನೋಡಿ. ಅವರಿವರು ಇಷ್ಟಗೊಂಡರೆ ಅಷ್ಟೇ, ಯಾವ ಮಂತ್ರಗಿಂತರ ಬೇಕಾಗಿಲ್ಲ, ಯಾವುದೇನು ಬೇಕಾಗಿಲ್ಲ, ತಾವು ಇಷ್ಟಪಟ್ಕೊಂಡ್ರೆ ಮದುವೆ ಆಯಿತು, ಅವರ ಹಾಗೆ ಆಯ್ತು ಇವತ್ತು. ಇದೆಲ್ಲ ರಾಜರು ಆ ಕಾಲದಲ್ಲಿ ಮಾಡುತ್ತಿದ್ದರಂತೆ. ಪರಾರ್ಘ್ಯವಾಸಸ್ರಗ್ಗಂಧ ಧೂಪದೀಪಾಸನಾದಿಭಿಃ ಪಾನಭೋಜನ ಭಕ್ಷೈಶ್ಚ ವಾಕ್ಯೈ ಶುಶ್ರೂಷಯಾರ್ಚಿತಃ ಗೂಢಕನ್ಯಾಪುರೇಶಶ್ವತ್ ಪ್ರವೃದ್ಧ ಸ್ನೇಹಯಾತಯ ನಾಹರ್ಗಣಾನ್ ಸಬುಬುದೇ ವಿಷಯಾಪಹೃತೇಂದ್ರಿಯ ತಂತತಾ ಯದುವೆ. ಎಲ್ಲ ಏನಿಲ್ಲ, ಅಲ್ಲೇ ತಿರುಗುತ್ತಾ ಇದ್ದಾರೆ, ಅಲ್ಲೆಲ್ಲ ವರ್ಣನ ಅಷ್ಟೇ. ಯದುವೀರೇಣ ಭುಜ್ಯಮಾನಾಂ ಹತವ್ರತಾಂ ಹೇತುಬುರ್ಲಕ್ಷಯಾಂಚಕ್ರುರಾಪ್ರೀತಾಂ ದುರವಚ್ಛದೈಃ ಭಟ ಆವೇದಯಾಂಚಕ್ರು ರಾಜಂಸ್ತೆ ದುಹಿತುರ್ವಯಂ ವಿಚೇಷ್ಟಿತಂ ಲಕ್ಷಯಾಮ ಕನ್ಯಾಯ ಕುಲದೂಷಣ. ಆವಾಗ ಮಂತ್ರಿಗಳು ಹೇಳಿದ್ದರಂತೆ, ಯಾರೋ ನಿಮ್ಮ ಅರಮನೆಯಲ್ಲೇ ಯಾರನ್ನೋ ಕರ್ಕೊಂಡು ಬಿಟ್ಟರು, ಇಲ್ಲ ಅರೆಯಲ್ಲೇ ಪರಪುರುಷನನ್ನು ಇಲ್ಲಿಟ್ಟರು ಎಂದು ಮಂತ್ರಿಗಳಿಗೆ ಮಿಕ್ಕ ಜನರಿಗೆ ಗೊತ್ತಾದಾಗ ಸೇವಕರಿಗೆ ಹೋಗಿ ರಾಜನಿಗೆ ಹೇಳಿದರಂತೆ. ಭಟ ಆವೇದ ಯಾಂಚಕ್ರು ರಾಜಂಸ್ತೆ ದುಹಿತುರ್ವಯಂ, ನಿಮ್ಮ ಮಗಳು ಮಾಡುತ್ತಿದ್ದ ಈ ದುರ್ಬುದ್ಧಿ ದುಷ್ಟ ಕೆಲಸ ನೋಡಿದ್ದೀವಿ ನಾವು, ಇದೆಲ್ಲ ಭಯಂಕರ. ಇದು 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 ನಿಮಗೆ ನಿಮ್ಮ ಕಳಂಕ ಬರುತ್ತದೆ, ನಿಮ್ಮ ವಂಶಕ್ಕೆ ಇದೇನು ಅಧರ್ಮ ಬುದ್ಧಿ ಇದು, ಅವರೆಲ್ಲ ಹೋಗಿ ಹೇಳಿದ್ದರಂತೆ. ಅನಪಾಯಿಭಿರಸ್ಮಾಭಿರ್ಗುಪ್ತಾಯಾಶ್ಚ ಗೃಹೇ ಪ್ರಭು ಕನ್ಯಾಯ ದೂಷಣಂ ಪುಂಬಿರುದುಷ್ಪ್ರೇಕ್ಷಾಯ ನ ವಿದ್ಮಹೆ ತತ ಪ್ರವ್ಯತಿತೋ ಬಾಣೋ ದುಹಿತುಶ್ರುತ ದೂಷಣ ತ್ವರಿತ ಕನ್ಯಕಾಗಾರಂ ಪ್ರಾಪ್ತೋ ದ್ರಾಕ್ಷೀತ್ ಯದೂದ್ವಹಂ. ಅವನು ಬಂದ ಮನೆಗೆ, ಒಳಗೆ ಬಂದು ನೋಡಿದ್ದರೆ ಇವನು ಎಲ್ಲಿದ್ದಾನೆ. ಕಾಮಾತ್ಮ ಜಂತಂ ಭವನೈಕ ಸುಂದರಂ ಶ್ಯಾಮಂ ಪಿಶಾಂಗಾಂ ಅಂಬರಮಂಬುಜೇಕ್ಷಣಂ ಬೃಹತ್, ಎಲ್ಲ ವರ್ಣನ ಅವರು ಹೇಗಿದ್ದಾನೆ ಎಲ್ಲ ವರ್ಣನ. ಬೃಹತ್ ಭುಜಂ ಕುಂಡಲ ಕುಂತಲತ್ವಿಷ, ಇದು ನೋಡಿದರೆ ಕಾದಂಬರಿ ಓದುವ ಹಾಗಿದೆ, ಆಧುನಿಕ ಕಾದಂಬರಿಗಳು ಎಲ್ಲ ಅಲ್ಲವೇ. ಇಷ್ಟೆಲ್ಲ ಬೇಕಾ ವರ್ಣನ, ಇದರಲ್ಲಿ ಏನಿದೆ ಭಕ್ತಿ ಇಲ್ಲ ಏನಿಲ್ಲ ಏನಿದು. ಸ್ಮಿತಾವಲೋಕೇನ ಚ ಮಂಡಿತಾನನಂ ದಿವ್ಯ ದಿವ್ಯಂತ ಮಕ್ಷೈ ಪ್ರೇಜಾಭಿರ್ನೃಣಯ ತದಂಗ ಸಂಗಸ್ತನ ಕುಂಕುಮ ಬಾಹುವೋರ್ದಧಾನಂ ಮಧುಮಲ್ಲಿಕಾಶ್ರಿತೋ ತಸ್ಯಾಗ್ರ ಆಸೀನಂ ಅವೇಕ್ಷ ವಿಸ್ಮಿತ ಸತಂ ಪ್ರವಿಷ್ಟಂ ವ್ರತವಾ ವ್ರತಮಾ ತತಾಯಿಬಿರ್ಭಟೈರ್ ಭಟೈರನೀಕೈರವಲೋಕ್ಯ ಮಾಧವ ಉದ್ದಮ್ಯ ಮೌರ್ವಂ. ಅಷ್ಟೇ, ಅಷ್ಟರಲ್ಲೇ ಇವ ನೋಡಿದ ನಂತರ ಶ್ರೀಕೃಷ್ಣ ಹುಡುಕ್ತಾ ಇದ್ದಾನೆ ಅಲ್ಲವೇ. ಶ್ರೀಕೃಷ್ಣ ಏನು ಅವರು ಹುಡುಕ್ತಾ ಎಲ್ಲಿದ್ದಾನೆ ಎಲ್ಲಿದ್ದಾನೆ ಅಂದಾಗ ಈಗ ಇಲ್ಲಿ ಬಂದ, ಕಂಡು ಬಂದ. ಉದ್ದಮ್ಯ ಮೌರ್ವಂ ಪರಿಗಂ ವ್ಯವಸ್ಥಿತೋ ಯಥಾಂತ ಕೋ ದಂಡ ಧರೋ ಜಿಗಾಂಸೆ. ಅಷ್ಟೇ, ಈಗ ಯುದ್ಧಕ್ಕೋಸ್ಕರ ಬಂದ, ನಮ್ಮ ಮೊಮ್ಮಗನನ್ನು ಹೀಗೆ ನೀವು ಅಪಹರಣ ಮಾಡಿ ಹೀಗೆ ಮಾಡ್ತೀರಾ ಎಂದು ಅಲ್ಲವೇ. ಜಿಗೃಕ್ಷಯಾತಾನ್ ಪರಿತಪ್ರಸರ್ಪತಃ ಶುನೋ ಯಥಾ ಸೂಕರಯೂಥಪೋಹನತ್ತಿ ಹನ್ಯಮಾನ ಭವನಾತ್ ವಿನಿರ್ಗತ ನಿರ್ಭಿನ್ನ ಮೂರ್ಧೋರುಭುಜಾ ಪ್ರದುದ್ರುವೃತ್ತಂ ನಾಗಪಾಶೈರ್ಬಲಿನಂದನೋ ಬಲಿ ಗ್ರಂಥಂ ಸ್ವಸೈನ್ಯಂ ಕುಪಿತೋ ಬಬಂದ. ಈಗ ಅಲ್ಲಿರುವ ಯುದ್ಧ ನಡೆಯಿತು, ಅಲ್ಲಿರುವ ಸೇವಕರನ್ನೆಲ್ಲ ಹೊಡೆದರು, ಹೋಗಿ ಎಲ್ಲೇ ಅಲ್ಲಿಗೆ ಅರಮನೆಯೇ ಯುದ್ಧರಂಗ ಆಯಿತು. ಯುದ್ಧರಂಗ ಉಷಾಭೃಶಂಶೋಕ ವಿಷಾದ ವಿಹ್ವಲ. ಆವಾಗೇನಾಯಿತು, ಉಷಾಕ್ಕೆ ತುಂಬ ಬೇಜಾರಾಯಿತು. ಬದ್ಧಂ ನಿಶಮ್ಯಾಶ್ರು ಕಲಾ ಕಲಾಕ್ಷರ ಔದಿಶತಿ ಔದಿಶೀತ್. ಅಷ್ಟೇ, ಅಧ್ಯಾಯ ಮುಗಿತು, ಸಾಕು, ನಾನು ಏನೋ ಇದೆ ಅಂದ್ಕೊಂಡೆ, ಏನಿಲ್ಲ ಇದರಲ್ಲಿ. ಓಕೆ, ಅನಿರುದ್ಧ ಬಂಧ, ಅನಿರುದ್ಧನನ್ನು ಅಲ್ಲೇ ಬಂಧಿಸಿಬಿಡ್ತಾರೆ. ರಾಜ ನೋಡಿ ಏನು ಮಾಡ್ತಾನೆ, ಅನಿರುದ್ಧನನ್ನು ಬಂಧನ ಮಾಡ್ತಾನೆ. ಬಂಧನ ಮಾಡಿದ್ದರೆ ಇವರಿಗೆ ಗೊತ್ತಾಗ್ತದೆ, ಓ ನಮ್ಮ ಅನಿರುದ್ಧನನ್ನು ಅಪಹರಣ ಮಾಡಿದ್ದಾರೆ, ಅವರನ್ನು ಜೈಲಿನಲ್ಲಿ ಹಾಕಿಬಿಡ್ತಾರೆ. ಓ ಕೃಷ್ಣ ಬರುತ್ತಾನೆ, ಈಗ ಬಾಣ ಕೃಷ್ಣನಿಗೆ ಯುದ್ಧ ನಡೆಯುತ್ತದೆ, ಯುದ್ಧ ನಾಳೆ ನೋಡೋಣ ಅಲ್ಲವೇ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.